Hello students, today my topic is income from profession, from your subject income tax too. So on subject ivattu income from profession, income tax too. First look, profession. What is the meaning of profession? Profession andre enu no. See, under section 2, subsection 13 of 1961. So Income Tax Act of 1961, section 2, subsection 13 prakara, profession means the activities of for earning livelihood which requires intellectual skill or manual skill. Intellectual skill or manual skill. Yenidu, what is the meaning of it? Antha individual avana intellectual skill illa avana buddhi shakti illa manual skill illa avunu ee skill na use maadi yenadru earn maartta idre aa earn maadiro dudinda avunu avana life anna lead maartta idre avana livelihood na nadaskolta idre anta ella activities na naavu profession anta heltivi. See, for example, lawyer. See, lawyer is a professional. Lawyer kelsa eno ಅಂದ್ರೆ ಅವನು ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂತ ಎಲ್ಲಾ ಬುಕ್ಸ್ ಓದಿರ್ತಾನೆ, ಲೀಗಲ್ ಬುಕ್ಸ್ ಎಲ್ಲ ಓದಿರ್ತಾನೆ, ಲಾ ಬುಕ್ಸ್ ಎಲ್ಲ ಓದಿರ್ತಾನೆ. ಯಾರಿಗೆ ಕಾನೂನು ತೊಡಕುಗಿದೆ, ದೋಸ್ ಹೂ ಹ್ಯಾವ್ ಪ್ರಾಬ್ಲಮ್ಸ್ ಇನ್ ಲೀಗಲ್ ಇಶ್ಯೂಸ್, ಇವರು ಲೀಗಲ್ ಅಡ್ವೈಸಸ್ ಕೊಡ್ತಾರೆ. ಹಾಗೆ ಅವ್ರಿಗೆ ಒಂದು ಜಸ್ಟಿಸ್ ನ ಅವರ ಪರವಾಗಿ ಕೋರ್ಟ್ ಅಲ್ಲಿ ವಾದ ಮಾಡಿ ಅವ್ರಿಗೆ ಒಂದು ಜಸ್ಟಿಸ್ ಅನ್ನ ಕೊಡಿಸ್ತಾರೆ. ಸೊ ಇವರಿಗೆ ಏನ್ ಇನ್ಕಮ್ ಬರುತ್ತೆ ಅಂತಂದ್ರೆ, ಯಾರು ಕಾನೂನಿನ ತೊಂದರೆಯಿಂದ ಬಂದಿರ್ತಾರೆ ಅವ್ರಿಗೆ ಕಾನೂನು ಸಲಹೆಗಳು ಕೊಟ್ಟು ಕೋರ್ಟ್ ಅಲ್ಲಿ ಅವ್ರ ಪರವಾಗಿ ವಾದಿಸಿ ಅವ್ರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ಈ ಲಾಯರ್ನ ಒಂದು ಕೆಲಸ. ಇದಕ್ಕೆ ಲಾಯರ್ ಏನ್ ಮಾಡ್ತಾನೆ, ಅವನು ಚಾರ್ಜ್ ಮಾಡ್ತಾನೆ, ಅವನ ಲಾಯರ್ ಫೀಸ್ ನ ಚಾರ್ಜ್ ಮಾಡ್ತಾನೆ. ಅದನ್ನ ನಾವು ಸಿಟ್ಟಿಂಗ್ ಫೀ ಅಂತ ಹೇಳ್ತೀವಿ, ಲೀಗಲ್ ಫೀ ಅಂತ ಹೇಳ್ತೀವಿ. ಓಕೆನಾ? ಸೊ ಹೀಗೆ ಲಾಯರ್ ಒಬ್ಬ ಪ್ರೊಫೆಷನಲ್. ಡಾಕ್ಟರ್ ಇಸ್ ಆಲ್ಸೋ ಪ್ರೊಫೆಷನಲ್. ಡಾಕ್ಟರ್ MBBS ಓದಿರ್ತಾನೆ, ಅಂದ್ರೆ ಏನು ಮಾಸ್ಟರ್ ಆಫ್ ಬಿಸ್ನೆಸ್, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಂಡ್ ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಅಂತ ಓದಿರ್ತಾನೆ. ಇವನ್ ಕೆಲಸ ಏನಪ್ಪ ಅಂತಂದ್ರೆ, ಯಾರು ರೋಗದಿಂದ ಬಳಲ್ತಾ ಇರ್ತಾರೆ ಅವ್ರಿಗೆ ಬಂದ್ರೆ ಅವ್ರಿಗೆ ಇಂಜೆಕ್ಷನ್ ಮಾತ್ರ ಎಲ್ಲ ಕೊಡ್ತಾನೆ. ಸೊ ಟ್ರೀಟ್ಮೆಂಟ್ ಕೊಟ್ಟು ಇನ್ನು ಏನಾದ್ರೂ ಆಪರೇಷನ್ ಮಾಡ್ಬೇಕಾದ್ರೆ ಆಪರೇಷನ್ ಮಾಡಿ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾನೆ, ಅದಕ್ಕೆ ಅವರು ಚಾರ್ಜ್ ಮಾಡ್ತಾನೆ. ನಾವು ಅದನ್ನ ಕನ್ಸಲ್ಟೇಷನ್ ಫೀ ಅಂತ ಹೇಳ್ತೀವಿ, ಅಥವಾ ವಿಸಿಟಿಂಗ್ ಫೀ ಅಂತ ಹೇಳ್ತೀವಿ, ಅಥವಾ ಆಪರೇಷನ್ ಚಾರ್ಜಸ್ ಅಂತ ಹೇಳ್ತೀವಿ. ಅವ್ರಿಗೆ ಸೇಲ್ ಆಫ್ ಮೆಡಿಸಿನ್ ನ ಸೇಲ್ ಮಾಡಿದ್ರೆ ಆ ಮೆಡಿಸಿನ್ ಸೇಲ್ ಮಾಡೋದ್ರಿಂದ ಕೂಡ ಇನ್ಕಮ್ ಬರುತ್ತೆ. ಈ ತರ ಡಾಕ್ಟರ್ ಕೂಡ ಒಬ್ಬ ಪ್ರೊಫೆಷನಲ್ ಆಗ್ತಾನೆ. ಆಡಿಟರ್, ಆಡಿಟರ್ ಅಂದ್ರೆ ಯಾರು, ಯಾರಂದ್ರೆ ಚಾರ್ಟೆಡ್ ಅಕೌಂಟೆನ್ಸಿ ಓದಿರ್ತಾರೆ, ಯಾವುದು CA ಓದಿರ್ತಾನೆ, ಅವ್ರನ್ನ ಆಡಿಟರ್ ಅಂತ ಹೇಳ್ತಾರೆ. ಈ ಆಡಿಟರ್ ಕೆಲಸ ಏನಪ್ಪ ಅಂದ್ರೆ, ಅವನು ನೀಟಾಗಿ ಎಲ್ಲ ಕಂಪನಿಗಳು ಅಥವಾ ಯಾವ್ಯಾವ ಬಿಸ್ನೆಸ್ ಪರ್ಸನ್ಸ್ ಅವರ ಬುಕ್ಸ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಿರ್ತಾರೆ, ಆ ಪ್ರಿಪೇರ್ ಮಾಡಿರ್ತಕ್ಕಂತ ಬುಕ್ಸ್ ಆಫ್ ಅಕೌಂಟ್ಸ್ ಸರಿಯಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಕ್ಕಂತ ಕೆಲಸ ಆಡಿಟರ್ಸ್. ಅಷ್ಟೇ ಅಲ್ಲ, ಕೆಲವು ಸರಿ ಈ ಆಡಿಟರು ಅವರ ಬಿಸ್ನೆಸ್ ಪೀಪಲ್ ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ ನ ನೀಟಾಗಿ ಬುಕ್ ಕೀಪಿಂಗ್ ಮಾಡಿ ಬುಕ್ಸ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಿ ಕೊಡ್ತಾನೆ, ಅದಕ್ಕೆ ಅಕೌಂಟಿಂಗ್ ಪ್ರಿಪರೇಷನ್ ಫೀ ಅಂತ ಕೂಡ ತಗೊಳ್ತಾನೆ. ಕೆಲವು ಸಾರಿ ಅವರು ಫೈನಾನ್ಷಿಯಲ್ ಅಡ್ವೈಸರ್ಸ್ ಅನ್ನು ಕೊಡ್ತಾನೆ, ಅದಕ್ಕೆ ಫೈನಾನ್ಷಿಯಲ್ ಕನ್ಸಲ್ಟೇಷನ್ ಫೀ ಕೂಡ ತಗೊಳ್ತಾರೆ. ಈ ತರ ಇವರೆಲ್ಲರೂ ಕೂಡ ಒಂದು ಇಂಟೆಲೆಕ್ಚುವಲ್ ಸ್ಕಿಲ್ ಅಥವಾ ಮ್ಯಾನ್ಯುವಲ್ ಸ್ಕಿಲ್ ಅನ್ನ ಹೊಂದಿದ್ದು, ಅವರು ಆ ಒಂದು ಇದರಿಂದ ಅವರ ನಾಲೆಡ್ಜ್ ಇಂದ ಅವರು ಅರ್ನ್ ಮಾಡಿ ಅವರ ಜೀವನವನ್ನ ನಡೆಸ್ತಾ ಇರ್ತಾರೆ, ಲೈವ್ಲಿಹುಡ್ ನ ಮಾಡ್ತಾ ಇರ್ತಾರೆ. ಅದನ್ನೇ ನಾವು ಪ್ರೊಫೆಷನಲ್ ಅಥವಾ ಪ್ರೊಫೆಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ನಾವು ಯಾವ ರೀತಿ ಈ ಮೂರು ಜನ ಪ್ರೊಫೆಷನಲ್ಸ್ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾರೆ. ನಮಗೆ ಮೇನ್ ಬೇಕಾಗಿರೋದು ಇದೆ, ಏನು ಒಬ್ಬ ಲಾಯರ್ ಯಾವ ರೀತಿ ಅವರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾನೆ, ಒಬ್ಬ ಡಾಕ್ಟರ್ ಒಬ್ಬ ಆಡಿಟರ್ ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ಮುಂಚೆ ಫಸ್ಟ್ ನಾವು ಈ ಪ್ರೊಫೆಷನಲ್ಸ್ ಯೂಶುವಲ್ ಆಗಿ ಯಾವ ತರ ಬುಕ್ಸ್ ನ ಮೇಂಟೈನ್ ಮಾಡ್ತಾರೆ. ಈಗ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ನೋಡುತ್ತೆ, ಅಲ್ಲಿ ಬಿಸ್ನೆಸ್ ಮ್ಯಾನ್ ಒಂದು ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿ ಬಂದಿರೋ ನೆಟ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಅಂತ ನಾ ಪ್ರೀವಿಯಸ್ ವೀಡಿಯೋಸ್ ಅಲ್ಲಿ ಅರ್ಥ ಮಾಡ್ಕೊಡ್ತೀನಿ. ಆದ್ರೆ ಈ ವಿಡಿಯೋನಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ಒಬ್ಬ ಪ್ರೊಫೆಷನಲ್ ಅವನಿಗೆ ಯಾವ ರೀತಿ ಇನ್ಕಮ್ ಅನ್ನ ನಾವು ಫೈಂಡ್ ಔಟ್ ಮಾಡೋದು, ಅವನಿಗೆ ಇನ್ಕಮ್ ಯಾವ್ದಾದ್ರು ಬರುತ್ತೆ, ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ ನ ಅವನು ಪ್ರಿಪೇರ್ ಮಾಡ್ತಾನೆ,
ಅದರ ಬಗ್ಗೆ ನೋಡ್ಬೇಕಾಗ್ತದೆ. ಈಗ ಯೂಶುವಲ್ ಆಗಿ ಈ ಪ್ರೊಫೆಷನಲ್ಸ್ ಎರಡು ತರ ಬುಕ್ ಅನ್ನ ಮೇಂಟೈನ್ ಮಾಡ್ತಾರೆ. ಒಂದು ಕ್ಯಾಶ್ ಬೇಸಿಸ್, ಅದಕ್ಕೆ ಅವನೊಂದು ಕ್ಯಾಶ್ ಬುಕ್ ಅನ್ನ ಪ್ರಿಪೇರ್ ಮಾಡ್ತಾನೆ, ಕ್ಯಾಶ್ ಬುಕ್ ಅನ್ನ ಪ್ರಿಪೇರ್ ಮಾಡ್ತಾನೆ. ಸಪೋಸ್ ಇದೇ ಒಬ್ಬ ಪ್ರೊಫೆಷನಲ್ ಏನಾದ್ರು ಓಕೆನಾ ಕ್ಯಾಶ್ ಬುಕ್ ಹಲದಾಗೆ ಬೇರೆ ಯಾವ ಬುಕ್ ಮೇಂಟೈನ್ ಮಾಡಕ್ ಆಗುತ್ತೆ ಅಂದ್ರೆ ಅವನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಮೇಂಟೈನ್ ಮಾಡ್ತಾನೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾನೆ. ನಮ್ಗೆ ಯೂಶುವಲ್ ಆಗಿ ಪ್ರತಿಯೊಬ್ಬ ಪ್ರೊಫೆಷನಲ್ ಕೂಡ ಕ್ಯಾಶ್ ಬುಕ್ ಅಥವಾ ಕ್ಯಾಶ್ ಬೇಸಿಸ್ ಮೇಲೆ ಮಾಡ್ಬೇಕಿರ್ತದೆ ಓಕೆನಾ. ಈ ಕ್ಯಾಶ್ ಬೇಸಿಸ್ ಮೇಲೆ ಅಂದ್ರೆ ಏನು, ಕ್ಯಾಶ್ ಬುಕ್ ಹೇಗಿರುತ್ತೆ ನೋಡಿ. ಕ್ಯಾಶ್ ಬುಕ್ ಅಲ್ಲಿ ನಮ್ಗೆ ಡೆಬಿಟ್ ಸೈಡ್ ಅಲ್ಲಿ ರೆಸಿಟ್ಸ್, ಕ್ರೆಡಿಟ್ ಸೈಡ್ ಅಲ್ಲಿ ಪೇಮೆಂಟ್ಸ್ ಇರುತ್ತೆ. ಕರೆಕ್ಟಾ? ಡೆಬಿಟ್ ಸೈಡ್ ಅಲ್ಲಿ ರೆಸಿಟ್ಸ್, ಕ್ರೆಡಿಟ್ ಸೈಡ್ ಅಲ್ಲಿ ಪೇಮೆಂಟ್ಸ್ ಇರುತ್ತೆ. ರೆಸಿಟ್ಸ್ ಅಂದ್ರೆ ಏನು, ಈ ಪ್ರೊಫೆಷನಲ್ಸ್ಗೆ ಯಾವ್ಯಾವ ರೀತಿನಲ್ಲಿ ಯಾವ್ಯಾವ ತರ ಅಥವಾ ಯಾವ್ಯಾವ ಒಂದು ಆಕ್ಟಿವಿಟಿ ಮುಖಾಂತರ ಅವನಿಗೆ ಕ್ಯಾಶ್ ಬಂದಿದೆ ಅಂದ್ರೆ ಕ್ಯಾಶ್ ಎಷ್ಟು ಬಂದಿದೆ ಅದನ್ನೆಲ್ಲ ರೆಸಿಟ್ ಸೈಡ್ ಅಲ್ಲಿ ಹಾಕೋದು. ಅಂದ್ರೆ ಕ್ಯಾಶ್ ಬರ್ತಾ ಇರೋದನ್ನೆಲ್ಲ ಡೆಬಿಟ್ ಸೈಡ್ ಅಲ್ಲಿ ಹಾಕೋದು, ಕ್ಯಾಶ್ ಹೋಗ್ತಾ ಇರೋದನ್ನ ಪೇಮೆಂಟ್ಸ್ ಅಲ್ಲಿ ಹಾಕೊಳ್ತೀವಿ. ಕರೆಕ್ಟಾ? ಈಗ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ನಾವು ಕ್ಯಾಶ್ ಬುಕ್ ಅಂತಾನು ಕರಿತೀವಿ. ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಂದ್ರೂ ಒಂದೇ, ಕ್ಯಾಶ್ ಬುಕ್ ಅಂತಂದ್ರೂ ಒಂದೇ. ಇಲ್ಲಿ ರೆಸಿಟ್ಸ್ ಅಂತ ಹೇಳಿದ್ರೆ ಕ್ಯಾಶ್ ಬರೋದು, ಅನೇಕ ತರ ಕ್ಯಾಶ್ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಡಾಕ್ಟರ್ ತಗೋ, ಡಾಕ್ಟರ್ ಯಾವ್ಯಾವ ತರ ಕ್ಯಾಶ್ ಬರುತ್ತೆ ಅವನಿಗೆ ಅಂತ ಹೇಳಿದ್ರೆ, ಸಪೋಸ್ ಅವನು ಆಲ್ರೆಡಿ ಡಾಕ್ಟರ್ ಪ್ರೀವಿಯಸ್ ಇಯರ್ ಅಲ್ಲಿ ಅವನ ಹತ್ರ ಕ್ಯಾಶ್ ಬುಕ್ ಪ್ರಿಪೇರ್ ಮಾಡಿದ್ದ, ಹೋದ ವರ್ಷ ಅವನ ಹತ್ರ ಒಂದು 5,000 rupees ಕ್ಯಾಶ್ ಇತ್ತು ಅಂತಿತ್ತು, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಗುತ್ತೆ. ಅದು ಈ ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಗುತ್ತೆ. ಕರೆಕ್ಟಾ? ಸೊ ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇಷ್ಟಿದೆ ಅಂತ ಗೊತ್ತಾಗುತ್ತೆ. ಇನ್ನೇ ಏನೇನು ರೆಸಿಟ್ಸ್ ಇರಬಹುದು, ದುಡ್ಡು ಯಾವ್ಯಾವ ತರ ಬರಬಹುದು ಅಂತ ಹೇಳಿದ್ರೆ, ಇಲ್ಲಿ ಅನೇಕ ರೀತಿಯಲ್ಲಿ ಕ್ಯಾಶ್ ಬರುತ್ತೆ. ಸೇ ಅವ್ರ ಇನ್ಕಮ್ ಲೈಕ್ ವಿಸಿಟಿಂಗ್ ಫೀ ಬರ್ಬೋದು, ಕನ್ಸಲ್ಟೇಷನ್ ಫೀಸ್ ಬರ್ಬೋದು, ಸೇಲ್ ಆಫ್ ಮೆಡಿಸಿನ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ರೆಸಿಟ್ಸ್ ಆಗ್ಬೋದು. ಸೇ ಫಾರ್ ಎಕ್ಸಾಂಪಲ್, ಇನ್ನು ದುಡ್ಡು ಬರೋಂತ ಹೇಳ್ತೀನಿ, ಅವನು ಏನಾದರೂ ಲೋನ್ ಮಾಡಿದ್ರ ಬ್ಯಾಂಕ್ ಇಂದ, ಸಾಲ ಮಾಡಿದ್ರ ಬ್ಯಾಂಕ್ ಇಂದ ದುಡ್ಡು ಬರುತ್ತೆ, ಬ್ಯಾಂಕ್ ಇಂದ ಸಾಲ ಬರುತ್ತೆ, ದುಡ್ಡು ಬರುತ್ತೆ. ಅದೇ ತರ ಯಾವ್ದಾದ್ರು ಅಸೆಟ್ ಅನ್ನ ಮಾರಿದ್ರೆ, ಸೇ ಯಾವ್ದೋ ಒಂದು ಓಲ್ಡ್ ಎಕ್ವಿಪ್ಮೆಂಟ್ ಇತ್ತು, ಆ ಓಲ್ಡ್ ಎಕ್ವಿಪ್ಮೆಂಟ್ ನ ಮಾರೋದ್ರಿಂದ ದುಡ್ಡು ಬಂದಿದೆ. ಈ ತರದ್ದು ನಮ್ಗೆ ಅನೇಕ ರೀತಿಯ, ಅಥವಾ ಇನ್ ಯಾವ್ದೋ ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡ್ದ, ಸೇ ಕಂಪ್ಯೂಟರ್ ಪರ್ಚೇಸ್ ಮಾಡ್ದ ಅಥವಾ ಸರ್ಜಿಕಲ್ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡ್ದ ಅಥವಾ ಒಂದು ಜೆರಾಕ್ಸ್ ಮಷೀನ್ ಅನ್ನ ಪರ್ಚೇಸ್ ಮಾಡ್ದ, ಇವನ್ನೆಲ್ಲ ಪೇಮೆಂಟ್ ಸೈಡ್ ಅಲ್ಲಿ ಹಾಕಿರ್ತೀವಿ. ಸೇಲ್ ಮಾಡಿದ್ರೆ ಇವೆಲ್ಲ ಇಲ್ಲ ಹಾಕೊಳ್ತೀವಿ. ಸೇ ಓಲ್ಡ್ ಜೆರಾಕ್ಸ್ ಮಷೀನ್ ಸೇಲ್ ಮಾಡಿದ್ದಾನೆ, ಓಲ್ಡ್ ಕಂಪ್ಯೂಟರ್ ನ ಸೇಲ್ ಮಾಡಿದ್ದಾನೆ, ಈ ತರದ್ದು ಸೇಲ್ ಮಾಡಿದ್ರೆ ಎಲ್ಲ ದುಡ್ಡು ಬರುತ್ತೆ. ಅಂದ್ರೆ ಇಲ್ಲಿ ನಾವು ರೆಸಿಟ್ ಸೈಡ್ ಅಲ್ಲಿ ಐಡೆಂಟಿಫೈ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ನಮ್ಗೆ ದುಡ್ಡು ಅನೇಕ ರೀತಿ ಬಂದಿರುತ್ತೆ, ಆ ಬಂದಿರೋ ದುಡ್ಡಲ್ಲಿ, ಆ ಬಂದಿರೋ ಕ್ಯಾಶ್ ಅಲ್ಲಿ ಯಾವ್ದಾವ್ದು ಇನ್ಕಮ್ ಅಂತ ನೋಡ್ಬೇಕಾಗುತ್ತೆ. ಸಿ ಈಗ ಸಾಲ ತಂದಿದೀವಿ ಅಂದ್ರೆ ಲೋನ್ ಬಾರೋ ಫಾರ್ ಪ್ರೊಫೆಷನಲ್ ಅಂತ ಪರ್ಪಸ್ ಅಂತ ಇರುತ್ತೆ. ಲೋನ್ ಬಾರೋ ಮಾಡಿದ್ರೆ ಅದು ಇನ್ಕಮ್ ಆಗೋದಿಲ್ಲ, ಯಾಕೆ ಅಂತಂದ್ರೆ ಮತ್ತೆ ನೀವು ರೀಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಲೋನ್ ಫ್ರಮ್ ಬ್ಯಾಂಕ್ ಅನ್ನೋದು ಖಂಡಿತ ನಾವು ಇನ್ಕಮ್ ಅಂತ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದೇ ತರ ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಅಂತ ಇದೆ, ಸೇಲ್ ಆಫ್ ಓಲ್ಡ್ ಎಕ್ವಿಪ್ಮೆಂಟ್ ಅಂತ ಇದೆ, ಅಥವಾ ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಅಂತ ಇರುತ್ತೆ, ಅದು ನಮ್ಗೆ ಯಾವುದೇ ಕಾರಣಕ್ಕೂ ಇನ್ಕಮ್ ಆಗೋದಿಲ್ಲ. ಕಾರಣ ಏನಂತಂದ್ರೆ ಅಸೆಟ್ ಮಾರ್ತಾ ಇದ್ರೆ ದುಡ್ಡು ಬರ್ತಾ ಇದೆ. ಸೊ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅನ್ ಇನ್ಕಮ್. ಇಲ್ಲಿ ನಮ್ಮ ಲರ್ನಿಂಗ್ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ, ನಿಮಗೆ ಕೊಟ್ಟಿರ್ತಕ್ಕಂಥ ಕ್ಯಾಶ್ ಬುಕ್ ಅಲ್ಲಿ ಅಥವಾ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಈ ಪ್ರೊಫೆಷನಲ್ಸ್ಗೆ, ಲಾಯರ್ಗಾಗ್ಲಿ, ಡಾಕ್ಟರ್ಗಾಗ್ಲಿ, ಆಡಿಟರ್ಗಾಗ್ಲಿ ಯಾವ ರೀತಿ ಇನ್ಕಮ್ ಇದೆ ಅಂತ ನೋಡ್ಬೇಕಾಗುತ್ತೆ. ಯಾವ ರೀತಿ ಇನ್ಕಮ್ ಇದೆ, ಈ ರೆಸಿಟ್ಸ್ ಅಲ್ಲಿ ಯಾವ್ದಾವ್ದು ಇನ್ಕಮ್ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದು ಮೊದಲನೇ ಕೆಲಸ. ನೆಕ್ಸ್ಟ್ ಪೇಮೆಂಟ್ಸ್ ಬರೋಣ. ಪೇಮೆಂಟ್ಸ್ ಅಂತ ಹೇಳಿದ್ರೆ, ಸಿ ವೇರಿಯಸ್ ಪರ್ಪಸಸ್ ಗೋಸ್ಕರ ಅವರು ಪೇಮೆಂಟ್ಸ್ ಅನ್ನ ಮಾಡಿರ್ತಾರೆ, ಕ್ಯಾಶ್ ಪೇಮೆಂಟ್ ಅನ್ನ ಮಾಡಿರ್ತಾರೆ. ಸೇ ಕ್ಯಾಶ್ ಪೇಮೆಂಟ್ ಏನೇನಕ್ಕೆ ಮಾಡಿರ್ಬೋದು, ಪೇಮೆಂಟ್ಸ್ ಏನೇನಕ್ಕೆ ಆಗಿರ್ಬೋದು, ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ರೆ ಪೇಮೆಂಟ್ ಮಾಡಿರ್ತೀರ, ಅಥವಾ ಸರ್ಜಿಕಲ್ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ರೆ ಪೇಮೆಂಟ್ ಮಾಡಿರ್ತೀರ, ಅಥವಾ ಬೇರೆ ಯಾವುದೋ ಅಸೆಟ್ ಅನ್ನು ಪರ್ಚೇಸ್ ಮಾಡಿದ್ರೆ ಪೇಮೆಂಟ್ ಮಾಡಿರ್ತೀರ, ಲೋನ್ ರೀಪೇಮೆಂಟ್ ಮಾಡಿದ್ರೆ ವಾಪಸ್ ಮಾಡಿರ್ತೀರ. ಇದೇ ತರ ಪೇಮೆಂಟ್ಸ್ ಇನ್ನೂ ಅನೇಕ ರೀತಿಯಾಗಿದೆ. ಸೇ ಸ್ಯಾಲರಿ ಕೊಟ್ಟಿದ್ದಾರೆ, ಸ್ಯಾಲರಿ ಟು ನರ್ಸ್, ಸ್ಯಾಲರಿ ಟು ಕಾಂಪೌಂಡರ್, ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್, ಓಕೆನಾ, ರೆಂಟ್ ಪೇಯ್ಡ್, ಕಮಿಷನ್ ಪೇಯ್ಡ್, ಸಿ ಈ ತರದ್ದೆಲ್ಲ ಪೇಮೆಂಟ್ಸ್ ಇರುತ್ತೆ. ಈ ಪೇಮೆಂಟ್ಸ್ ಅಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಯಾವ್ದಾವ್ದು ಪೇಮೆಂಟ್ಸ್ ಎಕ್ಸ್ಪೆನ್ಸಸ್ ಆಗಿದೆ ಅದನ್ನ ಮಾತ್ರ ನೋಡ್ಬೇಕು.
ಇಲ್ಲಿ ಯಾವ್ದ್ಯಾವ್ದು ಇನ್ಕಮ್ ಆಗಿದೆ, ಇಲ್ಲಿ ಯಾವ್ದ್ಯಾವ್ದು ಎಕ್ಸ್ಪೆನ್ಸಸ್ ಆಗಿದೆ ಅನ್ನೋದು ಮಾತ್ರ ನೋಡ್ಬೇಕಾಗುತ್ತೆ. ಈಗ ನಾನು ನಿಮ್ಗೆ ಕ್ವಿಕ್ ಆಗಿ ಒಬ್ಬ ಲಾಯರ್ಗೆ ಯಾವ್ಯಾವ ತರ ಇನ್ಕಮ್ ಬರುತ್ತೆ, ಡಾಕ್ಟರ್ಗೆ ಯಾವ್ಯಾವ ತರ ಇನ್ಕಮ್ ಬರುತ್ತೆ, ಆಡಿಟರ್ಗೆ ಯಾವ್ಯಾವ ತರ ಇನ್ಕಮ್ ಬರುತ್ತೆ ಅಂತ ನೋಡೋಣ. ಈಗ ಫಸ್ಟ್ ಒಬ್ಬ ಲಾಯರ್ಗಾದ್ರೆ ಯಾವ್ಯಾವ ತರ ಫೀಸ್ ಬರುತ್ತೆ ಅಥವಾ ಯಾವ್ಯಾವ ತರ ಇನ್ಕಮ್ ಬರುತ್ತೆ ಅಂದ್ರೆ, ಸೇ ಅವನ ಕಸ್ಟಮರ್ ಇಂದ ಅಥವಾ ಕ್ಲೈಂಟ್ ಇಂದ, ಯೂಶುವಲ್ ಆಗಿ ಕ್ಲೈಂಟ್ ಅಂತ ಹೇಳ್ತಾರೆ ಓಕೆನಾ, ಆ ಕ್ಲೈಂಟ್ ಇಂದ ಸಿಟ್ಟಿಂಗ್ ಫೀ ಅಂತ ಹೇಳ್ತಾರೆ. ಅಂದ್ರೆ ಲೀಗಲ್ ಇಶ್ಯೂಸ್ ನ ಡಿಸ್ಕಸ್ ಮಾಡಲಿಕ್ಕೆ ಅವನು ಕೊಟ್ಟಿರ್ತಕ್ಕಂಥ ಟೈಮ್ಗೆ ಒಬ್ಬ ಲಾಯರ್ ಇಷ್ಟು ಅಂತ, ಒನ್ ಅವರ್ಗೆ ಇಷ್ಟು ಅಥವಾ ಒಂದು ಸಿಟ್ಟಿಂಗ್ ಇಷ್ಟು ಅಂತ ಹೇಳಿ, ಡಿಪೆಂಡಿಂಗ್ ಆನ್ ದ ಕೇಸ್ ಅಥವಾ ಡಿಪೆಂಡಿಂಗ್ ಆನ್ ದ ಏನಂತ ಹೇಳ್ತೀವಿ ಕಾಂಪ್ಲೆಕ್ಸಿಟಿ ಆಫ್ ದ ಕೇಸ್, ಆ ಕಾಂಪ್ಲೆಕ್ಸಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಅವನು ಲಾಯರ್ ಚಾರ್ಜಸ್ ಅನ್ನ, ಲಾಯರ್ ಲೀಗಲ್ ಫೀಸ್ ಅನ್ನ ಚಾರ್ಜ್ ಮಾಡುತ್ತೆ. ಅದು ಲಾಯರ್ಗೆ ಮೇಜರ್ ಇನ್ಕಮ್. ಅದೇ ತರ ಆರ್ಬಿಟ್ರೇಷನ್ ಫೀ ಅಂತ ಬರುತ್ತೆ. ಸೊ ಇದೇ ತರ ಮತ್ತೆ ಡ್ರಾಫ್ಟಿಂಗ್ ಚಾರ್ಜಸ್ ಅಂತ ಬರುತ್ತೆ. ಸೊ ಇದು ಲಾಯರ್ಗೆ ಮೇಜರ್ ಆಗಿರ್ತಕ್ಕಂಥ ಇನ್ಕಮ್. ಅದೊಂದೇ ಅಲ್ಲ, ಇನ್ನು ಕೆಲವು ಇದಾವೆ. ಸೇ ಅವನ್ ಲಾಯರ್ ಅದಕ್ಕೆ ಅವನು ಯಾವುದೋ ಒಂದು ಪ್ರೊಫೆಷನಲ್ ಮ್ಯಾಗಝೈನ್ ಅಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾನೆ ಯಾವುದೋ ಒಂದು ಕಾನೂನು ಇದರಲ್ಲಿ. ಸೊ ಆಗ ಅವ್ರಿಗೆ ಏನು ರೆಮ್ಯುನರೇಷನ್ ಫಾರ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಮ್ಯಾಗಝೈನ್ ಅಂತ ಬರುತ್ತೆ, ಅದು ಕೂಡ ಲಾಯರ್ಗೆ ಇನ್ಕಮ್ ಆಗುತ್ತೆ. ಇಷ್ಟು ಅಲ್ಲದ ಹಾಗೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಇನ್ಕಮ್ಸ್ ಲಾಯರ್ಗೆ ಇರುತ್ತೆ. ಅದನ್ನ ನಾವು ಪ್ರಾಬ್ಲಮ್ಸ್ ಬಂದಾಗ ಅರ್ಥ ಮಾಡ್ತೀವಿ. ಇನ್ನು ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಲಾಯರ್ಗೆ ಏನೇನಿರುತ್ತೆ, ಆಫೀಸ್ ರೆಂಟ್ ಕಟ್ಟಬೇಕಾಗುತ್ತೆ, ಆಫೀಸ್ ಅಲ್ಲಿ ಏನಾದ್ರೂ ಎಂಪ್ಲಾಯೀಸ್ ಇದ್ರೆ ಅವರಿಗೆ ಸ್ಯಾಲ್ರೀಸ್ ಕೊಡ್ಬೇಕಾಗುತ್ತೆ, ಪ್ರಿಂಟಿಂಗ್ ಸ್ಟೇಷನರೀಸ್ ಜಾಸ್ತಿ ಇರುತ್ತೆ. ಸೊ ಈ ತರದ್ದು ಏನು ಲಾಯರ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದೇ ತರ ಒಬ್ಬ ಡಾಕ್ಟರ್ಗೆ ಏನೇನು ಇನ್ಕಮ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಸೇ ಡಾಕ್ಟರ್ ಯೂಶುವಲ್ ಆಗಿ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಹೇಳ್ತೀವಿ. ಈಗ ಯೂಶುವಲ್ ಆಗಿ ನಾವು ಡಾಕ್ಟರ್ ಹತ್ರ ಹೋದ್ರೆ ಫಸ್ಟ್ ಒಂದು 500 rupees, 300, 400, 500 ಫಸ್ಟ್ ನಾವು ಕನ್ಸಲ್ಟೇಷನ್ ಫೀಸ್ ಅನ್ನ ಕೊಡ್ಬೇಕಾಗುತ್ತೆ. ಹೋಗಿ ಚೆಕ್ ಮಾಡಿದ್ಮೇಲೆ ಏನಾದ್ರೂ ಡಿಸೀಸ್ ಇದ್ರೆ ಅದಕ್ಕೆ ಅವನೇನಾದ್ರೂ ಆಪರೇಷನ್ ಏನಾದ್ರು ಮಾಡುತ್ತೆ ಅಥವಾ ಟ್ರೀಟ್ಮೆಂಟ್ ಕೊಟ್ರೆ, ಮೆಡಿಸಿನ್ ಬರ್ಕೊಟ್ರೆ, ಆವಾಗ ಅವನು ಸೇಲ್ ಆಫ್ ಮೆಡಿಸಿನ್ ಮಾಡ್ತಾನೆ. ಸೊ ಇದು ಯೂಶುವಲ್ ಆಗಿ ಡಾಕ್ಟರ್ಗೆ ಕನ್ಸಲ್ಟೇಷನ್ ಫೀಸ್, ಸೇಲ್ ಆಫ್ ಮೆಡಿಸಿನ್ ಅಂತ ಹೇಳಿ ಯೂಶುವಲ್ ಆಗಿ ಡಾಕ್ಟರ್ಗೆ. ಅವನ ಹಾಸ್ಪಿಟಲ್ ಅಲ್ದಾಗೆ ಬೇರೆ ಹಾಸ್ಪಿಟಲ್ಗೆ ಹೋಗ್ತಾನೆ, ಅದನ್ನ ನಾವು ವಿಸಿಟಿಂಗ್ ಫೀ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ವಿಸಿಟಿಂಗ್ ಫೀ. ಸೊ ಬೇರೆ ಹಾಸ್ಪಿಟಲ್ಗೆ ಹೋಗ್ತಾನೆ, ವಿಸಿಟಿಂಗ್ ಚಾರ್ಜಸ್ ನ ಚಾರ್ಜ್ ಮಾಡ್ತಾನೆ. ಅಷ್ಟೇ ಅಲ್ಲ, ಈಗ ಒಬ್ಬ ದೊಡ್ಡ ನರ್ಸಿಂಗ್ ಹೋಮ್ ಇದ್ದಾನೆ, ಅವನ ಹತ್ರ ಎಲ್ಲ ಆಪರೇಷನ್ ಆಗುವಂತ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಆಪರೇಷನ್ ಥಿಯೇಟರ್ ಇದೆ ಅಂತ ಇಟ್ಕೋಣ. ಸೊ ಆಗ ಸಪೋಸ್ ಬೇರೆ ಡಾಕ್ಟರ್ ಏನಾದ್ರೂ ಓಕೆನ, ಆ ಆಪರೇಷನ್ ಥಿಯೇಟರ್ ನ ಆಪರೇಷನ್ಗೆ ಅಂತ ಬೇರೆ ಡಾಕ್ಟರ್ ಕೊಟ್ಟಾಗ ಅವನು ಚಾರ್ಜ್ ಮಾಡ್ತಾನೆ, ಅದಕ್ಕೆ ನಾವು ಆಪರೇಷನ್ ಥಿಯೇಟರ್ ರೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಡಾಕ್ಟರ್ಗೆ ಇನ್ಕಮ್ ಆಗುತ್ತೆ. ಇಷ್ಟೇ ಅಲ್ಲ, ಇಲ್ಲೂ ಕೂಡ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಮ್ಯಾಗಝಿನ್ ರೆಮ್ಯುನರೇಷನ್, ಅದು ಕೂಡ ಒಂದು ಇನ್ಕಮ್ ಆಗುತ್ತೆ ಡಾಕ್ಟರ್ಗೆ. ಸೊ ಅದೇ ತರ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಅಂತ ಹೇಳ್ತೀವಿ, ಗಿಫ್ಟ್ ಫ್ರಮ್ ಪೇಷಂಟ್ ಅಂತ ಹೇಳ್ತೀವಿ. ಡಾಕ್ಟರ್ ಅಂದ್ರೆ ಪೇಷಂಟ್, ಲಾಯರ್ ಅಂದ್ರೆ ಕ್ಲೈಂಟ್ ಅಂತ ಹೇಳ್ತೀವಿ. ಸೊ ಡಾಕ್ಟರ್ ಯಾವ್ದೋ ಒಂದು ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡಿದ್ದಾನೆ, ಆ ಸಕ್ಸಸ್ಫುಲ್ ಆಗಿರೋದಕ್ಕೆ ಡಾಕ್ಟರ್ಗೆ ಪೇಷಂಟ್ ಏನ್ ಮಾಡಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ ಕ್ಯಾಶ್ ಕೊಟ್ಟಿದ್ದಾರೆ, ಅದು ಕೂಡ ಇನ್ಕಮ್ ಆಗುತ್ತೆ. ಅದೇ ತರ ಆಡಿಟರ್ಗೆ ಏನೇನ್ ಇನ್ಕಮ್ ಆಗುತ್ತೆ, ಆಡಿಟರ್ ಯೂಶುವಲ್ ಆಗಿ ಬುಕ್ಸ್ ಆಫ್ ಅಕೌಂಟ್ಸ್ ನ ವೆರಿಫೈ ಮಾಡೋದನ್ನ ಪ್ರಿಪೇರ್ ಮಾಡಿ ವೆರಿಫೈ ಮಾಡಿ. ಸೊ ಅದಕ್ಕೆ ಅಕೌಂಟೆನ್ಸಿ ಪ್ರಿಪರೇಷನ್ ಚಾರ್ಜಸ್ ಅಂತ ತಗೋಬಹುದು, ಅಥವಾ ಆಡಿಟರ್ ಚಾರ್ಜಸ್ ಅಂತ ಹಾಕೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಕೊಟ್ರೆ ಅದಕ್ಕೂ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ ಚಾರ್ಜಸ್ ಅಂತ ಹಾಕೋದು ಓಕೆನಾ. ಇದೇ ತರ ಕನ್ಸಲ್ಟೇಷನ್ ಕೊಡ್ಬೋದು, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಕೊಡ್ಬೋದು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಎಲ್ಲಿಲ್ಲ, ಈ ತರದ್ದು ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆನ್ಸಿ ಏನಾದ್ರು ಕೊಟ್ಟಿದ್ರೆ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಅದು ಕೂಡ ಇನ್ಕಮ್ ಆಗುತ್ತೆ. ಅದೇ ತರ ಆಡಿಟರ್ ಕೂಡ ಇಮೇ ಏನು ಪಬ್ಲಿಷ್ ಸಮ್ ಆಫ್ ದ ಆರ್ಟಿಕಲ್ಸ್ ಇಂದ ಪ್ರೊಫೆಷನಲ್ ಮ್ಯಾಗಝೈನ್, ಅದು ಕೂಡ ಅವ್ರಿಗೆ ಇನ್ಕಮ್ ಆಗುತ್ತೆ. ಇನ್ನ ಎಕ್ಸ್ಪೆನ್ಸಸ್ ಏನೇನಾಗುತ್ತೆ, ಡಾಕ್ಟರ್ಗೆ ಆಡಿಟರ್ಗೆ ಮಾಮೂಲಿಯಾಗಿ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್, ಅಂದ್ರೆ ಕ್ಲಿನಿಕ್ ರೆಂಟ್ ಆಗಿರ್ಬೋದು ಅಥವಾ ಆಫೀಸ್ ಚಾರ್ಜಸ್ ಆಗಿರ್ಬೋದು ಅಥವಾ ಕಾಂಪೌಂಡರ್ಗೆ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಸ್ಯಾಲ್ರಿ ಕೊಡ್ಬೋದು, ನರ್ಸ್ ಚಾರ್ಜಸ್ ಕೊಡ್ಬೋದು, ಮೆಡಿಸಿನ್ ಪರ್ಚೇಸ್ ಮಾಡಿರ್ಬೋದು. ಸೊ ಇವನ್ನೆಲ್ಲ ಕೂಡ ನಾವು ಇನ್ಕಮ್ ಎಕ್ಸ್ಪೆನ್ಸಸ್ ಆಫ್ ಡಾಕ್ಟರ್ ಮತ್ತೆ ಆಡಿಟರ್ ಎಕ್ಸ್ಪೆನ್ಸಸ್ ಆಫ್ ಎನ್ ಆಡಿಟರ್ ಅಂತ ಕರಿತೀವಿ. ಇಲ್ಲಿ ನಾನು ಪ್ರೊಫಾರ್ಮಾ ಕೊಟ್ಟಿದ್ದೀನಿ. ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ನ ಅರ್ಥ ಮಾಡ್ಕೊಂಡಾಗ ನಾವೇನ್ ಮಾಡುತ್ತೆ ಅಂದ್ರೆ, ಅಲ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಬಿಸ್ನೆಸ್ ಸಂಬಂಧ ಪಡದೇ ಇರತಕ್ಕಂಥವು ಓಕೆನಾ, ಅಂದ್ರೆ ಬಿಸ್ನೆಸ್ ಅಲ್ಲಿ ಅಲ್ಲದೇ ಇರತಕ್ಕಂಥ ಎಕ್ಸ್ಪೆನ್ಸಸ್ ನ ಕನ್ಸಿಡರ್ ಮಾಡ್ತಾ ಇದ್ವಿ, ಮತ್ತೆ ಬಿಸ್ನೆಸ್ಗೆ ಅಲ್ಲದೇ ಇರತಕ್ಕಂಥ ಇನ್ಕಮ್ಸ್ ನ ಕನ್ಸಿಡರ್ ಮಾಡ್ತಾ ಇದ್ವಿ.
ಆದರೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಮಾಡಬೇಕಾದ್ರೆ ನಾವು ನೋಡ್ತಕ್ಕಂಥದ್ದು ಬರೀ ಪ್ರೊಫೆಷನಲ್ ಇನ್ಕಮ್ಸ್ ಮತ್ತೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಮಾತ್ರ ಬರ್ಕೊಂಡಿದ್ದೀವಿ. ಇಲ್ಲಿ ನೀವು ನೋಡಬಹುದು ಸರ್, ಪ್ರೊಫೆಷನಲ್ ಇನ್ಕಮ್ಗೆ ಏನಕ್ಕೆ ಸ್ಪೇಸ್ ಕಡಿಮೆ ಕೊಟ್ಟಿದ್ದೀರಾ, ಇದಕ್ಕೆ ಜಾಸ್ತಿ ಕೊಟ್ಟಿದ್ದೀರಾ? ಪ್ರಾಬ್ಲಮ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ಫಾರ್ಮೆಟ್, ಈ ಫಾರ್ಮೆಟ್ ಅಲ್ಲೇ ಮಾಡಬೇಕಾಗುತ್ತೆ. ಸೊ ಈಗ ಈ ಒಂದು ಬೇಸಿಸ್ ಮೇಲೆ ಯು ವಿಲ್ ಟ್ರೈ ಟು ಸಾಲ್ವ್ ಸಮ್ ಆಫ್ ದ ಕ್ವೆಶ್ಚನ್ಸ್, ಓಕೆನಾ? ಸೊ ಇನ್ನು ಡೀಟೇಲ್ ಆಗಿ ಹೇಳುವಂತದ್ದು ಏನು ಇರೋಲ್ಲ ಈ ಪ್ರೊಫೆಷನ್ ಅಲ್ಲಿ, ಇನ್ಕಮ್ ಫ್ರಮ್ ಪ್ರೊಫೆಷನ್, ಓಕೆನಾ? ಇದು 2017 ಕ್ವೆಶ್ಚನ್ ಪೇಪರ್ ಬರ್ಕೊಡಿ. ಸೊ ಕ್ವಿಕ್ ಆಗಿ ಈ ಕ್ವೆಶ್ಚನ್ ಅನ್ನು ಓದೋಣ. ಇದು 2017 ಕ್ವೆಶ್ಚನ್ ಪೇಪರ್. ಮಿಸಸ್ ರಾವ್ ಎ ಫಿಸಿಷಿಯನ್ ಅಂಡ್ ಎ ರೆಸಿಡೆಂಟ್ ಆಫ್ ಚೆನ್ನೈ. ಫಿಸಿಷಿಯನ್ ಅಂತ ಹೇಳಿದ್ರೆ ಈಸ್ ಎ ಡಾಕ್ಟರ್, ಓಕೆನಾ? ರಾವ್ ಈಸ್ ಎ ಮಿಸಸ್ ರಾವ್ ಈಸ್ ಎ ಡಾಕ್ಟರ್ ಅಂಡ್ ಈಸ್ ಎ ರೆಸಿಡೆಂಟ್ ಆಫ್ ಚೆನ್ನೈ. ಸಬ್ಮಿಟ್ಸ್ ದ ಫಾಲೋಯಿಂಗ್ ರೆಸಿಸ್ಟ್ ಅಂಡ್ ಪೇಮೆಂಟ್ಸ್ ಅಕೌಂಟ್. ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್. ಸೊ ನಾನು ಹೇಳಿದೆ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಈಸ್ ನಥಿಂಗ್ ಬಟ್ ಕ್ಯಾಶ್ ಬುಕ್ ಅಂತ ಹೇಳಿದ್ದೆ. ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st March 2016 ಅಂತ ಇದೆ. ಯು ಮೇಕ್ ಇಟ್ 2019, ಓಕೆನಾ? ಸೊ ಇಲ್ಲಿ ರೆಸಿಟ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್ 70,000 ಅಂತ ಕೊಟ್ಟಿದ್ದಾರೆ. ಸಿ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದ್ರೆ ಲಾಸ್ಟ್ ಇಯರ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 70,000 ಇತ್ತು, ಅದು ಈ ವರ್ಷ ಓಪನಿಂಗ್ ಬ್ಯಾಲೆನ್ಸ್ ಆಗಿ 70,000 ಬಂದಿದೆ. ಸೊ ಇದು ಯಾವುದೇ ಕಾರಣಕ್ಕೂ ಇನ್ಕಮ್ ಅಲ್ಲ. ಸೊ ಈಗ ನಾವು ಡೆಬಿಟ್ ಸೈಡ್ ಅಲ್ಲಿ ಓದ್ತಾ ಇದೀವಿ ಅಂದ್ರೆ ರೆಸಿಟ್ ಸೈಡ್ ಅಂತ ಹೇಳಿ. ರೆಸಿಟ್ಸ್ ಅಲ್ಲಿ ನಾನು ಮುಂಚೆನೆ ಹೇಳಿದ್ದೀನಿ, ರೆಸಿಟ್ ಸೈಡ್ ನೋಡ್ಬೇಕಾದ್ರೆ ಯಾವ್ದಾವ್ದು ಇನ್ಕಮ್ ಅಂತ ಐಡೆಂಟಿಫೈ ಮಾಡೋದೆ ನಮ್ಗೆ ಒಂದು ದೊಡ್ಡ ಕಥೆ, ಓಕೆನಾ? ಈಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಐಟಮ್ಸ್ ನ ಓದೋದಕ್ಕೆ ಮುಂಚೆ, ಕ್ರೆಡಿಟ್ ಸೈಡ್ ಅಲ್ಲಿ ಐಟಮ್ಸ್ ನ ಓದೋದಕ್ಕೆ ಮುಂಚೆ ಫಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ನ ಓದ್ಬಿಡೋಣ. ಯಾಕೆಂದ್ರೆ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲೂ ಹಾಗೆ ಮಾಡ್ತೀವಿ. ಅದಕ್ಕೆ ಫಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಮುಗಿಸಿ ಆಮೇಲಿಂದ ಡೆಬಿಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬರೋಣ. ಈಗ ಅಡಿಷನಲ್ ಇನ್ಫಾರ್ಮೇಶನ್, ಫಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ WDV ಆಫ್ ಎ ಕಾರ್. WDV ಅಂದ್ರೆ ಏನು? ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಎ ಕಾರ್ ಆನ್ 31st March 2015 ಅಂತ ಇದೆ. ಯು ಪ್ಲೀಸ್ ಮೇಕ್ ಇಟ್ 2018 ಅಂತ ಮಾಡ್ಕೊಳ್ಳಿ, ಓಕೆನಾ? 2018 ಅಂದ್ರೆ ಬಿಗಿನಿಂಗ್ ಆಫ್ ದಿಸ್ ಫೈನಾನ್ಷಿಯಲ್ ಇಯರ್ ಅಥವಾ ಪ್ರೀವಿಯಸ್ ಇಯರ್. ನಮ್ ಪ್ರೀವಿಯಸ್ ಇಯರ್ ಯಾವುದು? 1/4/18 ಟು 31st March 2019. ಸೊ ಇಲ್ಲಿ March 15 ಈಸ್ ನಥಿಂಗ್ ಬಟ್ March 2018 ಅಂತ ಮಾಡ್ಕೊಳ್ಳಿ. ವಾಸ್ 1 lakh rupees ಆನ್ ವಿಚ್ 15% ಡಿಪ್ರಿಸಿಯೇಷನ್ ಟು ಬಿ ಚಾರ್ಜ್. ಕಾರ್ ಈಸ್ ಯೂಸ್ 60% ಫಾರ್ ಪ್ರೊಫೆಷನ್ ಅಂಡ್ 40% ಫಾರ್ ಪ್ರೈವೇಟ್ ಪರ್ಪಸ್ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ತಗೊಳ್ಬೇಕಾಗಿರೋದು ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಅಲ್ವಾ? ಸೊ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಕಾರು ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ 1 lakh rupees ವ್ಯಾಲ್ಯೂ ಇರುತ್ತೆ, ಅದ್ರ ಮೇಲೆ 15% ಡಿಪ್ರಿಸಿಯೇಷನ್ ಮಾಡಿ ಅಂತ ಹೇಳ್ತಾರೆ. ಈಗ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಡಿಪ್ರಿಸಿಯೇಷನ್ ಆನ್ ಕಾರ್ 1 lakh rupees ಮೇಲೆ 15% ಮಾಡ್ತೀನಿ, ಹಾಗೆ 60% ಮಾತ್ರ ಪ್ರೊಫೆಷನ್ ಯೂಸ್ ಮಾಡ್ತಾ ಇರೋದ್ರಿಂದ, ಓಕೆನಾ? ಅಲ್ಲಿಗೆ ಎಷ್ಟು ಬರುತ್ತೆ ಅಂದ್ರೆ 9,000 rupees ಬರುತ್ತೆ. ಎಷ್ಟು ಬರುತ್ತೆ? 9,000 rupees ಬರುತ್ತೆ. ಸೊ 9,000 rupees ಯೂಶುವಲ್ ಆಗಿ 1 lakh into 15% ಅಂದ್ರೆ 15,000 rupees ಟೋಟಲ್ ಡಿಪ್ರಿಸಿಯೇಷನ್. ಅದರಲ್ಲಿ 60% ಪ್ರೊಫೆಷನ್ ಯೂಸ್ ಮಾಡಿದ್ದಾನೆ, 40% ಪ್ರೈವೇಟ್ ಯೂಸ್ ಮಾಡಿದ್ದಾನೆ. ನಮ್ಗೆ ಪ್ರೈವೇಟ್ ಯೂಸ್ ಮಾಡಿರೋದ್ರಿಂದ ವಿ ಶುಡ್ ಟೇಕ್ ಓನ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಓನ್ಲಿ ಪ್ರೊಫೆಷನಲ್ ಯೂಸ್ ಮಾಡಿರುವಂತಹ ಎಕ್ಸ್ಪೆನ್ಸಸ್. ಸೊ ಪ್ರೊಫೆಷನ್ ಯೂಸ್ ಮಾಡಿರೋ ಪೋರ್ಷನ್ 60% ಮಾತ್ರ ಇದೆ. ಅಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗಿದಿದೆ. ಎರಡನೇ ಅಡ್ಜಸ್ಟ್ಮೆಂಟ್ ಬರೋಣ. ವಿಸಿಟಿಂಗ್ ಫೀ ಡ್ಯೂ ಬಟ್ ನಾಟ್ ರಿಸೀವ್ಡ್ ಫಾರ್ 2015-16 18,000 ಅಂತ ಹೇಳಿದ್ದಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ವಿಸಿಟಿಂಗ್ ಫೀ ಡ್ಯೂ ಬಟ್ ನಾಟ್ ರಿಸೀವ್ಡ್ ಅಂದ್ರೆ ನಮಗೆ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಮಾಡಿದಾಗ, ನೋಡಿ, ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಮಾಡಿದಾಗ
ಡೆಬಿಟ್ ಸೈಡ್ ಅಲ್ಲಿ ಏನಿರುತ್ತೆ ರೆಸಿಪ್ಸ್ ಇರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಪೇಮೆಂಟ್ ಇರುತ್ತೆ. ರೆಸಿಪ್ಸ್ ಅಂತ ಹೇಳಿದ್ರೆ ಏನು ಅಂದ್ರೆ ಆಲ್ರೆಡಿ ದುಡ್ಡು ಬಂದಿರೋದು, ದುಡ್ಡು ಬರಬೇಕಾಗಿರೋದನ್ನ ನಾವು ಕ್ಯಾಶ್ ಬುಕ್ ಅಲ್ಲಿ ಅಥವಾ ರೆಸಿಪ್ಸ್ ಅಂತ ಪೇಮೆಂಟ್ಸ್ ಅಲ್ಲಿ ಹಾಕೋದಿಲ್ಲ. ದಯವಿಟ್ಟು ಇದು ಎಲ್ರಿಗೂ ಕನ್ಫ್ಯೂಷನ್ ಈಸಿಯಾಗಿ ಆಗುತ್ತೆ. ಯಾಕೆ ಅಂತಂದ್ರೆ ರೆಸಿಪ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಈಸ್ ನಥಿಂಗ್ ಬಟ್ ಏನು ಕ್ಯಾಶ್ ಅಕೌಂಟ್ ಅಥವಾ ಕ್ಯಾಶ್ ಬುಕ್. ಹೌದಾ, ಈ ಕ್ಯಾಶ್ ಬುಕ್ ಅಲ್ಲಿ ಏನ್ ಮಾಡ್ತೀವಿ, ಕ್ಯಾಶ್ ಆಲ್ರೆಡಿ ಬಂದಿರೋದನ್ನ ನೋಡ್ತೀವಿ, ಬರಬೇಕಾಗಿರೋದನ್ನ ನೋಡೋದಿಲ್ಲ, ಡ್ಯೂ ಇರೋದನ್ನ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ. ಪೇಮೆಂಟ್ಸು ಅಷ್ಟೇ, ಆಲ್ರೆಡಿ ಪೇಮೆಂಟ್ ಆಗಿರೋದನ್ನ ನಾವು ಪೇಮೆಂಟ್ ಸೈಡ್ ಅಲ್ಲಿ ಬರಿತೀವಿ, ಪೇಮೆಂಟ್ ಮಾಡಬೇಕಾಗಿರೋದನ್ನ ತಗೊಳ್ಳೋದಿಲ್ಲ. ಈ ಅಡ್ಜಸ್ಟ್ಮೆಂಟ್ ಎಷ್ಟು ಈಸಿಯಾಗಿ ಕನ್ಫ್ಯೂಸ್ ಮಾಡುತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ ಅಂದ್ರೆ, ಅವ್ರು ಏನ್ ಹೇಳ್ತಾ ಇದ್ದಾನೆ 2015-16 ಅಂತ ಹೇಳಿದ್ರೆ ನಮ್ಮ ಹಿಂದಿನ ವರ್ಷ. ಓಕೆನಾ, ಹಿಂದಿನ ವರ್ಷ ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ಕ್ವಶನ್ ಅಲ್ಲಿ 14-15-16-16-17 ಅಂತ ಹೇಳಿದ್ದಾರೆ. 15-16 ಅಂದ್ರೆ ನಮ್ಗೆ 18-19 ಪ್ರೀವಿಯಸ್ ಇಯರ್, ಇದ್ರ ಹಿಂದಿಂದು 17-18, ನೆಕ್ಸ್ಟ್ ಇಯರ್ 19-20 ಅಂತ ಹೇಳಿ. ಇದು ನೆಕ್ಸ್ಟ್ ಇಯರ್, ಇದು ಕರೆಂಟ್ ಪ್ರೀವಿಯಸ್ ಇಯರ್, ಇದು ಲಾಸ್ಟ್ ಇಯರ್. ಓಕೆನಾ, ಅಂದ್ರೆ ಕರೆಂಟ್ ಇಯರ್ ಅಲ್ಲಿ 15-16 ಅಂತಂದ್ರೆ 18-19 ಅಲ್ಲಿ ನಮಗೆ 18,000 ರುಪೀಸ್ ಅಷ್ಟು ವಿಸಿಟಿಂಗ್ ಫೀ ಬರಬೇಕಾಗಿದೆ, ಇನ್ನು ಬಂದಿಲ್ಲ. ಓಕೆನಾ ನೋಡಿ, ವಿಸಿಟಿಂಗ್ ಫೀ ಡ್ಯೂ ಬಟ್ ನಾಟ್ ರಿಸೀವ್ಡ್ ಅಂತ ಹೇಳ್ತದೆ. ನಾಟ್ ರಿಸೀವ್ಡ್ ಅಂತಂದ್ರೆ ಇಲ್ಲಿ ಏನು ಇಲ್ಲ, ನಾಟ್ ರಿಸೀವ್ಡ್ ನ ಯಾವುದೇ ಕಾರಣಕ್ಕೂ ನಾವು ಪ್ರೊಫೆಷನಲ್ ಇನ್ಕಮ್ಸ್ ಅಲ್ಲಿ ತಗೊಳ್ಳೋದಿಲ್ಲ ಅಥವಾ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೊಳ್ಳೋದಿಲ್ಲ. ನಾಟ್ ಪೇಯ್ಡ್ ಅಂತ ಹೇಳಿದ್ರೆ ನಾಟ್ ರಿಸೀವ್ಡ್ ಅನ್ನೋ ಐಟಮ್ ನಾವಿಲ್ಲಿ ತಗೊಳ್ಳೋದಿಲ್ಲ. ವಿ ಟೇಕ್ ಓನ್ಲಿ ದೋಸ್ ಇನ್ಕಮ್ಸ್ ವಿಚ್ ಆರ್ ಆಲ್ರೆಡಿ ರಿಸೀವ್ಡ್. ಸಿ, ನಿಮಗೆ ವಿಸಿಟಿಂಗ್ ಫೀ ಅಂತ ಇದೆ. ಓಕೆನಾ, ವಿಸಿಟಿಂಗ್ ಫೀ ಅಂತ ಡೆಬಿಟ್ ಸೈಡ್ ಅಲ್ಲಿ 80,000 ರುಪೀಸ್ ಇದೆ, ಕರೆಕ್ಟಾ? ಇದು ಆಲ್ರೆಡಿ ವಿಸಿಟಿಂಗ್ ಫೀಸ್ ಆಲ್ರೆಡಿ ಬಂದಿರೋ ಅಂತದ್ದು, ಬರಬೇಕಾಗಿರೋದು ಅಲ್ಲ. ಅಥವಾ ಈ 80,000 ರುಪೀಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ 18,000 ರುಪೀಸ್ ಇನ್ಕ್ಲೂಡ್ ಆಗಿಲ್ಲ. ಅರ್ಥ ಆಗ್ತಿದ್ಯಾ? ಇದೇನಾಗಿಲ್ಲ, ಇನ್ಕ್ಲೂಡ್ ಆಗಿಲ್ಲ. ಸರ್, ಹಾಗಾದ್ರೆ ಏನ್ ಮಾಡೋದು? ನೋಡಿ, ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ಟು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ವಿಸಿಟಿಂಗ್ ಫೀಸ್, ಕನ್ಸಲ್ಟೇಷನ್ ಫೀ ಡ್ಯೂ ಅಂತ ಹೇಳಿದ್ರೆ, ಡ್ಯೂ ನಾಟ್ ರಿಸೀವ್ಡ್ ಅಂತ ಹೇಳಿದ್ರೆ, ದಯವಿಟ್ಟು ಆ ಪಾಯಿಂಟ್ ಅನ್ನ ಅಲ್ಲೇ ಇಗ್ನೋರ್ ಮಾಡಿ. ಏನ್ ಮಾಡ್ಬೇಕು? ಇಗ್ನೋರ್ ಮಾಡಿ. ಸೊ ಹಾಗಾದ್ರೆ ನಾನು ವಿಸಿಟಿಂಗ್ ಫೀ, ಓಕೆನಾ, ಬರೀ 80,000 ರುಪೀಸ್ ಪ್ರಾಬ್ಲಮ್ ಅಲ್ಲಿ ರಿಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಇರ್ತಕ್ಕಂಥದ್ದನ್ನು ಮಾತ್ರ ತಗೊಳ್ತೀನಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗಿಲ್ಲ, ನಾನು ಇಗ್ನೋರ್ ಮಾಡ್ತೀನಿ, ಬಿಟ್ಬಿಡ್ತೀನಿ. ಓಕೆನಾ, ಅಲ್ಲಿಗೆ ಎರಡನೇ ಅಡ್ಜಸ್ಟ್ಮೆಂಟ್ಗೆ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ. ಇನ್ನೊಂದ್ಸರಿ ಹೇಳ ನೋಡಿ, ರಿಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ಓಕೆ ಕೊಟ್ಟಿದ್ದಾಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಯಾವ್ದಾದ್ರು ಇನ್ಕಮ್ ಡ್ಯೂ ಇದೆ, ಇನ್ನೂ ರಿಸೀವ್ಡ್ ಆಗಿಲ್ಲ ಅಂತ ಕೊಟ್ಟಾಗ ಅಲ್ಲೇ ಆ ಪಾಯಿಂಟ್ ಅನ್ನ ಇಗ್ನೋರ್ ಮಾಡಿ. ಓಕೆನಾ, ಈಗ ಮೂರನೇ ಪಾಯಿಂಟ್ ಬರೋಣ. ಮೂರನೇ ಅಡ್ಜಸ್ಟ್ಮೆಂಟ್, ಕನ್ಸಲ್ಟೇಷನ್ ಫೀ ಡ್ಯೂ ಬಟ್ ನಾಟ್ ರಿಸೀವ್ ಫಾರ್ 2015-16 ಅಂದ್ರೆ ಏನು ಹೇಳಿದೀನಿ, 18-19 ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್, ಇದು ಕೂಡ ದಯವಿಟ್ಟು ಇಗ್ನೋರ್ ಮಾಡಿ. ಏನ್ ಮಾಡಿ? ಇಗ್ನೋರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಡ್ಯೂ ಇದೆ, ಇನ್ನು ಬಂದಿಲ್ಲ ಇನ್ಕಮ್, ಇನ್ಕಮ್ ಆಲ್ರೆಡಿ ಬಂದಿರೋದನ್ನ ಮಾತ್ರ ಲೆಕ್ಕ ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ಪ್ಲೀಸ್, ಏನ್ ಮಾಡ್ಬೇಕು? ಇನ್ಕಮ್ ಆಲ್ರೆಡಿ ಬಂದಿರೋದನ್ನ ಮಾತ್ರ ತಗೊಳ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ಡ್ಯೂ ಇರೋದನ್ನ ತಗೋಬಾರ್ದು. ಓಕೆನಾ, ಆದ್ರೆ ಇಲ್ಲಿ ನಿಮ್ಗೆ ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ನೋಡಿದ್ರೆ ನಮ್ಗೆ ಕನ್ಸಲ್ಟೇಷನ್ ಫೀ ಅಂತ ಹೇಳಿ 14-15-25,000, ಇಲ್ಲಿ 2,50,000, ಇಲ್ಲಿ 30,000 ಕೊಟ್ಟಿದ್ದಾರೆ. ಟೋಟಲ್ ಎಷ್ಟಾಯ್ತು ಅಂತ ಹೇಳಿದ್ರೆ 3,05,000 ರುಪೀಸ್ ಆಗುತ್ತೆ, ಕರೆಕ್ಟಾ? ಸರ್, ಈ ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಒಂದು ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ, ರೆಸಿಪ್ಸ್ ಅಂದ್ರೆ ಏನು? ಆಲ್ರೆಡಿ ಬಂದಿರೋದು, ಅದು ಯಾವ ವರ್ಷದ್ದಾದ್ರೂ ಆಗಿರ್ಬೋದು. ನೋಡಿ, ಅದು ನಮ್ಮ ಪ್ರೀವಿಯಸ್ ಇಯರ್ 18-19 ಆಗಿರ್ಬೋದು, ಅಥವಾ ನಮ್ಮ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ದಾದ್ರೂ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಇಯರ್ದಾದ್ರೂ ಆಗಿರ್ಬೋದು. ಟೋಟಲ್ ಆಗಿ ಇನ್ಕಮ್ ಬಂದಿದ್ಯಾ? ಎಷ್ಟು ಬಂದಿದೆ ಅಷ್ಟೇ ಸಾಕು ನಮ್ಗೆ, ಅದು ಯಾವ ವರ್ಷದ್ದು ಅನ್ನೋದು ಅವಶ್ಯಕತೆ ಇಲ್ಲ. ಅದು ಪ್ರೀವಿಯಸ್ ಇಯರ್ದಾದ್ರೂ ಆಗಿರ್ಬೋದು, ಲಾಸ್ಟ್ ಇಯರ್ದಾದ್ರೂ ಆಗಿರ್ಬೋದು, ನೆಕ್ಸ್ಟ್ ಇಯರ್ದಾದ್ರೂ ಆಗಿರ್ಬೋದು. ಟೋಟಲ್ ಆಗಿ
ಈ ಇನ್ಕಮ್ ಎಷ್ಟು ನಮಗೆ ಬಂದಿದೆ, ಈ ಡಾಕ್ಟರ್ಗೆ ರಿಸೀವ್ ಮಾಡಿದಾನೆ ಆಲ್ರೆಡಿ, ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ಎಷ್ಟು ಬಂದಿದೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಕನ್ಸಲ್ಟೇಷನ್ ಫೀನ ಟೋಟಲ್ 3 ವರ್ಷದ್ದು ಸೇರಿಸಿ 3,05,000 ರುಪೀಸ್ ನ ನಾನು ಇನ್ಕಮ್ ಅಂತ ಬರ್ಕೊಂಡು. ಓಕೆನಾ, ಸಿ ಫಾರ್ ಎಕ್ಸಾಂಪಲ್ 2017-18 ಅಲ್ಲಿ 25,000 ರುಪೀಸ್ ಬರಬೇಕಾಗಿತ್ತು, ಲಾಸ್ಟ್ ಇಯರ್ ತಗೊಂಡಿರಲಿಲ್ಲ, ಯಾಕೆಂದ್ರೆ ಅದು ಲಾಸ್ಟ್ ಇಯರ್ ಡ್ಯೂ ಇತ್ತು. ಅದ್ ಯಾವ ವರ್ಷ ಬಂದಿದೆ, ಈ ವರ್ಷ ಬಂದಿದೆ, ಅದಕ್ಕೆ ನಾನು ತಗೊಂಡೆ, ಇನ್ಕ್ಲೂಡ್ ಮಾಡಿದ್ದೆ. ಈ ವರ್ಷ 18-19 ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಬಂದಿದೆ, 2,50,000 ಬಂದಿದೆ, ಇನ್ಕ್ಲೂಡ್ ಮಾಡಿದ್ದೆ. ನೆಕ್ಸ್ಟ್ ಇಯರ್ 19-20 ಇನ್ಕಮ್ 30,000 ಈ ವರ್ಷ ಬಂದಿದೆ, ಅದನ್ನು ಕೂಡ ತಗೊಂಡಿದ್ದೀನಿ. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ 18-19 ಅಲ್ಲಿ ಇರ್ತಕ್ಕಂಥ ಇನ್ಕಮ್ ಏನಿದೆ, ಜ್ಯೂ ಇದೆ, ಅದನ್ನ ನಾನು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಆಕ್ಚುಯಲ್ ಆಗಿ ದುಡ್ಡು ಬಂದಿದ್ರೆ ಮಾತ್ರ, ರಿಸೀವ್ಡ್ ಆಗಿದ್ರೆ ಮಾತ್ರ ತಗೋತೀನಿ, ಜ್ಯೂ ಇದ್ರೆ ತಗೋತೀನಿ. ಕ್ಲಿಯರ್ ಆಯ್ತಾ? ಇಲ್ಲಿಗೆ ಮೂರನೇ ಅಡ್ಜಸ್ಟ್ಮೆಂಟ್ ಮುಗಿತು. ನೆಕ್ಸ್ಟ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂಡ್ ಕಂಪ್ಯೂಟರ್ಸ್ ವರ್ ಪರ್ಚೇಸ್ ಅಂಡ್ ಪುಟ್ ಟು ಯೂಸ್ ಆನ್ 10th of September 2015 ಅಂತ ಹೇಳ್ತಾರೆ. ನೋಡಿ, 2015 ಅಂತಂದ್ರೆ 10th of September 2015 ನಾನೇನ್ ಮಾಡ್ತೀನಿ, 18 ಅಂತ ಮಾಡ್ಕೋಣ. ಏನಂತ ಮಾಡ್ಕೋಣ? 18 ಅಂತ ಮಾಡ್ಕೋಣ. ಓಕೆನಾ? ಓಕೆ. ಈಗ ನಮ್ಗೆ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿದ್ರೆ, ಕ್ರೆಡಿಟ್ ಸೈಡ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಅಂತ ಎಲ್ಲಾದ್ರೂ ಇದೆಯಾ? ಸರ್ಜಿಕಲ್ ಎಕ್ವಿಪ್ಮೆಂಟ್ 1 lakh ಅಂತ ಇದೆ, ಕರೆಕ್ಟಾ? ಸೊ ಹಾಗಾದ್ರೆ ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಡಿಪ್ರಿಸಿಯೇಷನ್ ಕೊಡಬೇಕು. ಸೊ ಡಿಪ್ರಿಸಿಯೇಷನ್ ಆನ್ ಎಕ್ವಿಪ್ಮೆಂಟ್ಸ್ 1 lakh ಇಂಟು 15% ಇಂಟು ಹೌ ಮೆನಿ ಮಂತ್ಸ್, ಸೆಪ್ಟೆಂಬರ್ ಇಂದಾನೆ ಕ್ಯಾಲ್ಕುಲೇಟ್ ಮಾಡೋಣ. 10th ಅಂತ ಹೇಳಿದ್ರೆ ಡೇಸ್ ಪ್ರಕಾರ ಏನು ಹೋಗ್ಬಿಡಿ, ಸೆಪ್ಟೆಂಬರ್ ಇಂದಾನೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಸೊ 7 months ನಾವು ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ, ಎಷ್ಟು ಬರುತ್ತೆ ಅಂತ ಆಮೇಲೆ ಮಾಡ, ಕ್ಯಾಲ್ಕುಲೇಟ್ ತಗೊಂಡು ಮಾಡ. ಓಕೆನಾ? ನೆಕ್ಸ್ಟ್ ಏನಂತ ಇದೆ ಅಂದ್ರೆ ಕಂಪ್ಯೂಟರ್ ಅಂತ ಇದೆ. ಸೊ ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ 60,000 ಇದೆ, ಎಷ್ಟು ಇದೆ, 50,000 ಇದೆ. ಸೊ 50,000 ಇಂಟು 60% ಇಂಟು 7/12. ಸರ್ ಇದೇನ್ ಸರ್ ಕ್ಯಾಲ್ಕುಲೇಟರ್ ಕೊಡಿ. ಸೊ 60% ಇದೇನ್ ಸರ್ ಕಂಪ್ಯೂಟರ್ ಮೇಲೆ 60% ಹಾಕ್ಬಿಟ್ರಿ ಅಂದ್ರೆ, ಹೌದು, ನಾವು ನಿನ್ನೆ ಹೇಳಿದ್ದೀನಿ, ಯಾವುದೇ ಅಸೆಟ್ ಆಗಲಿ, ಯಾವುದೇ ಕಂಪ್ಯೂಟರ್ ಆಗಲಿ, ಅದು ಹಾರ್ಡ್ವೇರ್ ಆಗಲಿ ಅಥವಾ ಸಾಫ್ಟ್ವೇರ್ ಆಗಲಿ, ನಾವು ಡಿಪ್ರಿಸಿಯೇಷನ್ ಕಂಪ್ಯೂಟರ್ ಮೇಲೆ 60% ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದು ರೂಲ್ಸ್. ಓಕೆನಾ? ಸೊ ಈಗ 50,000 ಮೇಲೆ 60% 7 months ಎಷ್ಟಾಗುತ್ತೆ ಅಂತಂದ್ರೆ 17,500 ಆಗುತ್ತೆ. ಹಾಗೆ 15,000 / 12 × 7 ದಿಸ್ ಈಸ್ 8,750 ರುಪೀಸ್ ಆಗುತ್ತೆ ಡಿಪ್ರಿಸಿಯೇಷನ್. 7 months ಹೆಂಗೆ ಅಂತ ಗೊತ್ತಾಯ್ತಲ್ವಾ, ಸೆಪ್ಟೆಂಬರ್ ಟು 31st March 2019. ಓಕೆನಾ? ಆಗ ಇಲ್ಲಿಂದ ಇಲ್ಲಿಗೆ 7 months ಆಗುತ್ತೆ. ಕ್ಲಿಯರಾ? ಓಕೆ, ಫೈನ್. ಈಗ ಇನ್ನೇನಿದೆ ಅಡ್ಜಸ್ಟ್ಮೆಂಟ್ ಅಂತ ನೋಡೋಣ. ಮುಗೀತು ಅಡ್ಜಸ್ಟ್ಮೆಂಟ್ಸ್. ಲಾಸ್ಟ್ ಅಲ್ಲಿ ಡಿಟರ್ಮೈನ್ ಟ್ಯಾಕ್ಸಿಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಹೇಳಿದ. ಸೊ ಟ್ಯಾಕ್ಸಿಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಮಾಡೋದು ತುಂಬಾ ಈಸಿ ಆಗಿದೆ. ಈಗ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಈಗ ಏನ್ ಮಾಡಬೇಕು ಅಂದ್ರೆ ಕ್ರೆಡಿಟ್ಸ್ ಡೆಬಿಟ್ ಸೈಡ್ ಅಲ್ಲಿ ಒಂದೊಂದೇ ಅಂತ ನೋಡೋಣ. ಫಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಇದೆ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಈ ವರ್ಷ ಏನಾಗುತ್ತೆ ಓಪನಿಂಗ್ ಆಗುತ್ತೆ. ಕನ್ಸಲ್ಟೇಷನ್ ಫೀಸ್ ಆಲ್ರೆಡಿ ತಗೊಂಡಿದ್ದೀನಿ, ಯಾಕೆ ಅಂತ ಹೇಳಿದ್ದೀನಿ. ವಿಸಿಟಿಂಗ್ ಫೀ ಕೂಡ ತಗೊಂಡಿದ್ದೀನಿ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತ ಇದೆ. ನೋಡಿ, ವಿನ್ನಿಂಗ್ ಫ್ರಮ್ ಲಾಟ್ರಿನ ನಾವು ಯಾವ್ದೇ ಕಾರಣಕ್ಕೂ ಇಲ್ಲಿ ತಗೊಳ್ಳೋಣ, ಯಾಕೆಂದ್ರೆ ಡಾಕ್ಟರ್ ಓಕೆ ಅವನೇನಾದ್ರು ಡಾಕ್ಟರ್ ಸ್ಕಿಲ್ ನ ಯೂಸ್ ಮಾಡಿ ಸಂಪಾದನೆ ಮಾಡಿದಾನ, ಇಲ್ಲ ಲಾಟ್ರಿ ಆಡಿದಾನೆ ಇನ್ಕಮ್ ಬರುತ್ತೆ. ಸೊ ದಯವಿಟ್ಟು ಈ ಇನ್ಕಮ್ ನ ಇಲ್ಲಿ ತಗೊಳಕ್ ಹೋಗ್ಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತಾನೆ.
ಇದು ಕೂಡ ತಗೋಬಾರ್ದು. ಯಾಕೆಂದ್ರೆ ಡಾಕ್ಟರ್ ಅವ್ನ ಪರ್ಸನಲ್ ಇನ್ಕಮ್ ನ ಪೋಸ್ಟ್ ಆಫೀಸ್ ಅಲ್ಲಿ ಸೇವ್ ಮಾಡ್ತಾ ಇದ್ದಾರೆ, ಸೊ ಅದು ಕೂಡ ತಗೋಬಾರ್ದು. ನೆಕ್ಸ್ಟ್ ಗಿಫ್ಟ್ ಫ್ರಮ್ ಪೇಷಂಟ್ ಅಂತ ಇದೆ, ಇದು ತಗೊಳ್ಳೇಬೇಕಾಗುತ್ತೆ. ಕಾರಣ ಏನಂದ್ರೆ ಅವನ ಕೆಲಸಕ್ಕೆ ಅಂತ ಕೊಟ್ಟಿರ್ತಕ್ಕಂಥ ಗಿಫ್ಟ್, ಗಿಫ್ಟ್ ಫ್ರಮ್ ಪೇಷಂಟ್ 40,000 rupees ಇದೆ ಆಗ್ತಾ. ಓಕೆನಾ, ಹಾಗೆ ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್ ಅಂತ ಹೇಳ್ತಾರೆ. ಅಂದ್ರೆ ಈ ಡಾಕ್ಟರ್, ಈ ಡಾಕ್ಟರ್ದು ಫ್ಯಾಮಿಲಿ ಬಿಸ್ನೆಸ್ ಇತ್ತು, ಆ ಫ್ಯಾಮಿಲಿ ಬಿಸ್ನೆಸ್ ಇಂದ ಅವನಿಗೊಂದಷ್ಟು ಅವನ ಶೇರ್ ಆಫ್ ಇನ್ಕಮ್ ಬಂದಿದೆ, ಅದನ್ನ ಅವನು ಡಾಕ್ಟರ್ ಇನ್ಕಮ್ ಅಂತ ತೋರಿಸ್ಕೊಂಡಿದ್ದಾನೆ. ಖಂಡಿತ ತಪ್ಪಾಗುತ್ತೆ, ಇದು ತಗೋಬಾರದು. ಸೇಲ್ ಆಫ್ ಮೆಡಿಸಿನ್, ಖಂಡಿತ ಡಾಕ್ಟರ್ ಕೆಲಸನೇ ಮೆಡಿಸಿನ್ ಸೇಲ್ ಮಾಡಬಹುದು, ಸೊ ಅದಕ್ಕೆ ಸೇಲ್ ಆಫ್ ಮೆಡಿಸಿನ್ ಅಂತ ಕೂಡ ತಗೋಣ, 90,000 rupees. ನೆಕ್ಸ್ಟ್ ಲೋನ್ ಫ್ರಮ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ನಾ ಹೇಳಿದ್ದೀನಿ, ಲೋನ್ ಫ್ರಮ್ ಬ್ಯಾಂಕ್ ಅಂದ್ರೆ ನಾವು ಬ್ಯಾಂಕ್ ಇಂದ ಲೋನ್ ತಗೊಂಡ್ರೆ ಆ ಲೋನ್ ಅನ್ನು ವಾಪಸ್ ಮಾಡಬೇಕಾಗುತ್ತೆ, ಅದು ಲಯಬಿಲಿಟಿ ಆಗುತ್ತೆ, ಯಾವುದೇ ಕಾರಣಕ್ಕೂ ಅದು ಇನ್ಕಮ್ ಆಗೋದಿಲ್ಲ. ಸೊ ದಯವಿಟ್ಟು ಇದನ್ನ ತಗೊಳಕ್ ಹೋಗ್ಬೇಕು. ಕ್ಲಿಯರಾ? ಸರಿ, ಈಗ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಮುಗಿದು ಕ್ರೆಡಿಟ್ ಸೈಡ್ ನೋಡೋಣ. ಕ್ರೆಡಿಟ್ ಸೈಡ್ ಅಲ್ಲಿ ರೆಂಟ್ ಆಫ್ ಕ್ಲಿನಿಕ್ ಅಂತ ಇದೆ. ಅಂದ್ರೆ ಕ್ಲಿನಿಕ್ ರೆಂಟ್ ಕೊಟ್ಟಿದ್ದಾರೆ, ಇಲ್ಲಿ 3 years ಕೊಟ್ಟಿದ್ದಾರೆ, 14, 15, 15, 16, 17 ಅಂತ ಹೇಳಿದ್ದಾರೆ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ, ಇವನು ರೆಂಟ್ ಹೋದ ವರ್ಷ ಕೊಟ್ಟಿರಲಿಲ್ಲ. ಎಷ್ಟು? 80,000 rupees. 14, 15 ಅಲ್ಲಿ 80,000 rupees ಕೊಟ್ಟಿರಲಿಲ್ಲ. ಇಲ್ಲಿ 80,000 ಕೊಟ್ಟಿರಲಿಲ್ಲ, ಅದು ಯಾವ ವರ್ಷ ಕೊಟ್ಟಿದ್ದಾನೆ? 18, 19 ಅಲ್ಲಿ ಕೊಟ್ಟಿದ್ದಾನೆ. 17, 18 ಅಲ್ಲಿ ಕೊಟ್ಟಿರಲಿಲ್ಲ, ಅದು ಯಾವ ವರ್ಷ ಕೊಟ್ಟಿದ್ದಾನೆ? 18, 19 ಅಲ್ಲಿ ಕೊಟ್ಟಿದ್ದಾನೆ. ಅದೇ ತರ 18, 19 14, 15, 15 ಈ ವರ್ಷದ್ದು 1,20,000 rupees ಕೊಟ್ಟಿದ್ದಾನೆ. ಮುಂದಿನ ವರ್ಷದ್ದು ಏನು ಕೊಟ್ಟಿಲ್ಲ, ಯಾಕೆಂದ್ರೆ ಇನ್ಫಾರ್ಮೇಶನ್ ಇಲ್ಲ ನಮ್ಮಂತ. ಹಾಗಾದ್ರೆ ಹೋದ ವರ್ಷದ್ದು ಡ್ಯೂ ಇತ್ತು, ಹೋದ ವರ್ಷ ರೆಂಟ್ ಅಂತ ತಗೊಂಡಿರ್ಲಿಲ್ಲ ಎಕ್ಸ್ಪೆನ್ಸಸ್ ಆಗಿ, ಈ ವರ್ಷ ಅದನ್ನ ಕೊಟ್ಟಿದ್ದಾನೆ, ಈ ವರ್ಷ ನಾವು ತಗೊಳ್ಬೇಕಾಗುತ್ತೆ. ಹಾಗೆ ಈ ವರ್ಷದ ರೆಂಟ್ 1,20,000 ಕೊಟ್ಟಿದ್ದಾನೆ, ಸೊ ಅದಕ್ಕೋಸ್ಕರ ನಾವು ರೆಂಟ್ ಆಫ್ ಕ್ಲಿನಿಕ್ ಅಂತ ಹೇಳಿ ಎರಡು ವರ್ಷದ್ದು ಸೇರಿಸಿದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದ್ರೆ 2,00,000 rupees ಆಗುತ್ತೆ. ಇಷ್ಟು ತಗೊಂಡ್ರೆ ಎರಡು ವರ್ಷದ್ದು ಸೇರಿಸಿ ತಗೋಬೇಕು, ಯಾಕೆಂದ್ರೆ ಪೇಮೆಂಟ್ ಆಗಿರೋದು ಯಾವ ವರ್ಷ? ಈ ವರ್ಷ ಆಗಿರುತ್ತೆ. ನೋಡಿ, ಆ ಎಕ್ಸ್ಪೆನ್ಸಸ್ ಯಾವ ವರ್ಷದ್ದಾದ್ರೂ ಆಗಿರಲಿ, ಅದು ಲಾಸ್ಟ್ ಇಯರ್ದಾದ್ರೂ ಆಗಿರಲಿ, ಕರೆಂಟ್ ಇಯರ್ದಾದ್ರೂ ಆಗಿರಲಿ, ನೆಕ್ಸ್ಟ್ ಇಯರ್ದಾದ್ರೂ ಆಗಿರಲಿ, ಪೇಮೆಂಟ್ ಆಗಿರೋದು ಯಾವ ವರ್ಷ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ತರ ಕನ್ಸಲ್ಟೇಷನ್ ಫೀಸು ಅಷ್ಟೇ, ಇನ್ಕಮ್ ಬಂದಿರೋದು ಅದು ಇನ್ಕಮ್ ರಿಸೀವ್ ಆಗಿದೆಯಾ ಈ ವರ್ಷ, ಆಗಿದ್ರೆ ತಗೊಂಡ್ಬಿಡ್ತೀವಿ. ಅದು ಲಾಸ್ಟ್ ಇಯರ್ದಾದ್ರೂ ಆಗಿರಲಿ, ಕರೆಂಟ್ ಇಯರ್ದಾದ್ರೂ ಆಗಿರಲಿ, ನೆಕ್ಸ್ಟ್ ಇಯರ್ದಾದ್ರೂ ಆಗಿರಲಿ. ನೆಕ್ಸ್ಟ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಡಿಪ್ರಿಸಿಯೇಷನ್ ಮಾಡಿದ್ವಿ. ಹಾಗೆ ಇಂಟ್ರೆಸ್ಟ್ ಕಂಪ್ಯೂಟರ್ಸ್ ಅಂತ ಇದೆ, ಕಂಪ್ಯೂಟರ್ ಮೇಲೆ ಕೂಡ ಡಿಪ್ರಿಸಿಯೇಷನ್ ಮಾಡಿದ್ವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಇದೆ, ಪ್ರೊಫೆಷನಲ್ ಪರ್ಪಸ್ ಅಂತ ಇದೆ. ನೋಡಿ, ಲೋನ್ ಬಾರೋ ಮಾಡಿ, ಲೋನ್ ಫ್ರಮ್ ಬ್ಯಾಂಕ್ ಅಂತ ಡೆಬಿಟ್ ಸೈಡ್ ಅಲ್ಲಿ ಓದಿದ್ವಿ. ಆ ಲೋನ್ ತಗೊಂಡ್ಮೇಲೆ ಏನ್ ಕಟ್ಟಬೇಕು? ಇಂಟ್ರೆಸ್ಟ್ ಕಟ್ಟಬೇಕು. ಅದು ಯಾವ ಪರ್ಪಸ್ ತಗೊಂಡ್ರ ಲೋನು? ಪ್ರೊಫೆಷನಲ್ ಪರ್ಪಸ್ ತಗೊಂಡ್ರು. ಸೊ ದೇರ್ಫೋರ್ ನಾವು ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಅಂತ ತಗೊಳ್ತೀವಿ. ಇಂಟ್ರೆಸ್ಟ್ ಆನ್ ಲೋನ್ 12,000 rupees ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟ್ ಪ್ರೊಫೆಷನಲ್ ಬುಕ್ಸ್ ಪರ್ಚೇಸ್ ಆನ್ಯುವಲ್ ಪಬ್ಲಿಕೇಶನ್ ಅಂತ ಇದೆ, ಅಂದ್ರೆ ವರ್ಷಕ್ಕೆ ಒಂದ್ಸಾರಿ ಪಬ್ಲಿಷ್ ಮಾಡೋದು. ನಾನು ಇದನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ನೋಡಿ, ಫಸ್ಟ್ ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್ ಅಂತ ಹೇಳಿ ನಾವು 100% ಮಾಡ್ತೀವಿ. ನೋಡಿ, ಎರಡು ತರ ಇದೆ ಬುಕ್ಸ್. ಬುಕ್ಸ್ ಆರ್ 2 types. ಒನ್ ಈಸ್ ಆನ್ಯುವಲ್ ಪಬ್ಲಿಕೇಶನ್, ಇನ್ನೊಂದು ನಾನ್ ಆನ್ಯುವಲ್ ಅಂತ ಹೇಳಿ, ಅಂದ್ರೆ ಯಾವಾಗ್ಲೂ ಒಂದ್ಸರಿ ಮಾಡೋದು ಅಥವಾ ಪ್ರತಿದಿನ ಮಾಡೋದು. ನಾನ್ ಆನ್ಯುವಲ್ ಅಂದ್ರೆ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಆನ್ಯುವಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ಯೂಶುವಲ್ ಆಗಿ ಪ್ರೊಫೆಷನಲ್ ಬುಕ್ಸ್ ಅಂತ ಕರಿತೀವಿ, ಇದನ್ನ ನಾನ್ ಪ್ರೊಫೆಷನಲ್ ಬುಕ್ಸ್ ಅಂತ ಹೇಳಿದ್ವಿ. ಈ ಪ್ರೊಫೆಷನಲ್ ಬುಕ್ಸ್ ಅಥವಾ ಆನ್ಯುವಲ್ ಪಬ್ಲಿಕೇಶನ್ಸ್ ಆದ್ರೆ 100% ಡಿಪ್ರಿಸಿಯೇಷನ್ ಕೊಡ್ತೀವಿ. ನಾನ್ ಆನ್ಯುವಲ್ ಅಥವಾ ನಾನ್ ಪ್ರೊಫೆಷನಲ್ ಬುಕ್ಸ್ ಆದ್ರೆ 60% ಡಿಪ್ರಿಸಿಯೇಷನ್ ಕೊಡ್ತೀವಿ. ಇಲ್ಲಿ ಪ್ರೊಫೆಷನಲ್ ಬುಕ್ಸ್ ಪರ್ಚೇಸ್ಡ್ 15,000 rupees ಇದೆ. 15,000 ಮೇಲೆ 100% ಎಷ್ಟಾಗುತ್ತೆ ಅಂದ್ರೆ 15,000 ಆಗುತ್ತೆ. ಅದಕ್ಕೆ 15,000 rupees ಆಗುತ್ತೆ. ನೋಡಿ, ಬುಕ್ಸ್ ಮೇಲೆ ಡಿಪ್ರಿಸಿಯೇಷನ್ ಅವ್ನು ಕೊಡ್ಲಿ ಕೊಡದೆ ಹೋಗ್ಲಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಅಲ್ಲಿ ಆನ್ಯುವಲ್ ಪಬ್ಲಿಕೇಶನ್ ಬುಕ್ಸ್ ಅಂತ ಕೊಟ್ಟಿದ್ರೆ ಚಾರ್ಜ್ 100% ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್ ಆನ್ಯುವಲ್ ಪಬ್ಲಿಕೇಶನ್. ಅವನು ಏನಾದ್ರೂ ನಾನ್ ಆನ್ಯುವಲ್ ಪಬ್ಲಿಕೇಶನ್ ಅಂತ ಹೇಳಿದ್ರೆ 15,000 ಮೇಲೆ ಎಷ್ಟು ಕೊಡ್ತಾ ಇದ್ವಿ? 60% ಮಾತ್ರ ಕೊಡ್ತಾ ಇದ್ವಿ, 9,000 ಮಾತ್ರ ತಗೊಳ್ತಾ ಇದ್ವಿ.
ಕ್ಲಿಯರ್. ಸೊ ಅಲ್ಲಿಗೆ ಇದು ಕೂಡ ಡಿಪ್ರಿಸಿಯೇಷನ್ ಆಫ್ ಬುಕ್ಸ್ ಕೂಡ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಪಾಯಿಂಟ್, ಪರ್ಚೇಸ್ ಆಫ್ ಕಾರ್ ಅಂತ ಇದೆ. ಇಲ್ಲಿ ಕಾರ್ ಆಲ್ರೆಡಿ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ದೀವಿ, ಓಕೆನಾ. ಕಾರ್ ಪರ್ಚೇಸ್ಡ್ ಅಂತ ಹೇಳಿ 150,000 rupees ಇದೆ. ಇಲ್ಲಿ WDV ಆಫ್ ಕಾರ್ ಆಸ್ ಆನ್ 31st March 2015 ಅಂತ ಇದೆ. ಅಂದ್ರೆ ಇದು ಹೊಸ ಕಾರ್ ಅಂತ ಅನ್ನಿಸ್ತಾ ಇದೆ. ಕಾರ್ ಪರ್ಚೇಸ್ಡ್, ಓಕೆ. ಇನ್ನೊಂದು ಡಿಪ್ರಿಸಿಯೇಷನ್ ಕೋಣ, ರಿಟರ್ನ್ ಡೌನ್, ಸಾರಿ, ಡಿಪ್ರಿಸಿಯೇಷನ್ ಆನ್ ಕಾರ್, 150,000 ಇಂಟು 15% ಇಂಟು 60%. ಯಾಕೆ ಅಂದ್ರೆ ಅವನು ಹೇಳಿದ್ದಾನೆ ಕಾರ್ ಈಸ್ ಯೂಸ್ಡ್ ಫಾರ್ ಪ್ರೊಫೆಷನಲ್ ಪರ್ಪಸೀಸ್ ಓನ್ಲಿ 15% ಅಂತ ಹೇಳ್ತಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಕಾರ್ ದಟ್ ಈಸ್ ಡಿಫರೆಂಟ್ ಫ್ರಮ್ ಪರ್ಚೇಸ್ ಆಫ್ ಕಾರ್. ಯಾಕೆ ಅಂತ ಹೇಳಿದ್ರೆ ಅದು ಓಲ್ಡ್ ಕಾರು, ಇದು ನ್ಯೂ ಕಾರು. ಸೊ ದೇರ್ ಫೋರ್ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ ನೋಡಿ, 150,000 ಇಂಟು 15% ಇಂಟು 60% 13,500 rupees ಆಗುತ್ತೆ. ಸೊ 13,500 rupees ನಾ ಇಲ್ಲಿ ಬರ್ಕೊಂಡು, ಓಕೆನಾ. ಸೇಮ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರತಕ್ಕಂಥದ್ದು ಡಿಪ್ರಿಸಿಯೇಷನ್ ಕಾರು, ರಿಟರ್ನ್ ಡೌನ್ ಅದು ಹಳೆ ಕಾರು, ಓಕೆನಾ. ಹಳೆ ಕಾರು ಈ ವರ್ಷ ಅದ್ರ ಬೆಲೆ ಬಂದು 1 lakh ಅಂತ ಹೇಳ್ತಾನೆ. ಇದು ಹೊಸ ಕಾರ್ ಪರ್ಚೇಸ್ ಮಾಡಿರೋದ್ರಿಂದ ಆ 1,50,000 ಹೊಸ ಕಾರ್ ಮೇಲೆ 15% ಡಿಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡ್ತಾ ಇದೆ. ನೆಕ್ಸ್ಟ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ನ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಕಾರಣ ಏನಂದ್ರೆ ಅದು ಮನೆ ಖರ್ಚು, ಓಕೆನಾ. ಮನೆ ಖರ್ಚನ್ನ ನಾವು ಪ್ರೊಫೆಷನಲ್ ಖರ್ಚು ಅಂತ ತೋರ್ಸಕ್ಕಾಗಲ್ಲ, ಎಕ್ಸ್ಪೆನ್ಸಸ್ ಅಂತ ತೋರಿಸೋದಕ್ಕೆ ಆಗೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ನಾನು ನಿನ್ನೆ ಹೇಳಿದ್ದೀನಿ ಅಥವಾ ಪ್ರೀವಿಯಸ್ ವೀಡಿಯೋಲ್ಲೇ ಹೇಳಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಅದು ಲಯಬಿಲಿಟಿ ಆಗುತ್ತೆ. ನಿಮ್ಮ ಇನ್ಕಮ್ ಮೇಲೆ ಕೊಡ್ತಕ್ಕಂಥ ಟ್ಯಾಕ್ಸ್ ನ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅದು ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಇದೆ ನೋಡಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನ ನಾವು ಕಾರಣ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಲೈಫ್ ಡಾಕ್ಟರ್ಗಿರುತ್ತೆ ಹೊರತು, ಇನ್ಫ್ಯಾಕ್ಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರೆ ಅದು ಒಂಥರ ಇನ್ವೆಸ್ಟ್ಮೆಂಟ್ ಪಾಲಿಸಿ ಇದ್ದ ಹಾಗೆ, ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದ್ದ ಹಾಗೆ. ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಕರೆಯೋದಿಲ್ಲ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಎಕ್ಸ್ಪೆನ್ಸಸ್ ಅಂತ ಕರೆಯೋದಿಲ್ಲ. ನೆಕ್ಸ್ಟ್ ಗಿಫ್ಟ್ ಟು ಮದರ್, ಅವ್ರ ಮದರ್ಗೆ ಏನ್ ಕೊಟ್ಟಿದ್ದಾನೆ, ಗಿಫ್ಟ್ ಕೊಟ್ಟಿದ್ದಾನೆ, ಅದು ಪರ್ಸನಲ್ ಗಿಫ್ಟ್ ಆಗುತ್ತೆ. ಅವನೇನಾದ್ರೂ ಗಿಫ್ಟ್ ಟು ಪೇಷಂಟ್ ಕೊಟ್ಟಿದ್ರೆ ಅದನ್ನ ಬೇಕಾದ್ರೆ ಎಕ್ಸ್ಪೆನ್ಸಸ್ ಅಂತ ತಗೋಬಹುದಾಗಿತ್ತು. ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಕಾರ್ ಮಾತ್ರ ಹಾಕಿದೀನಿ, ಬೇರೆ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತೆ, ಓಕೆನಾ. ಎಕ್ಸ್ಪೆನ್ಸಸ್ ಆಫ್ ಕಾರ್ ಎಷ್ಟಿದೆ, ಎಕ್ಸ್ಪೆನ್ಸಸ್ ಆಫ್ ಕಾರ್ ಅಂದ್ರೆ 30,000 ಇದೆ. ನಾವು ಇದರಲ್ಲಿ 60% ಮಾತ್ರ ತಗೋತೀವಿ, 18,000 rupees ಮಾತ್ರ ತಗೋತೀವಿ. ಕಾರ್ ಏನಂದ್ರೆ ಕಾರ್ ಯೂಸ್ ಮಾಡೋದು 60% ಮಾತ್ರ ಫಾರ್ ಪ್ರೊಫೆಷನಲ್ ಪರ್ಪಸ್. ಅದಕ್ಕೋಸ್ಕರ ಲಾಟ್ರಿ ಟಿಕೆಟ್ ಆಡಿದ್ದಾರೆ. ನಾವು ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತ ಕ್ರೆಡಿಟ್ ಡೆಬಿಟ್ ಸೈಡ್ ಅಲ್ಲಿ ಇದೆ. ಅವನು ಲಾಟ್ರಿ ಟಿಕೆಟ್ ಆಡಿದ್ರೆ ಅದು ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ. ಸ್ಟಾಫ್ ಸ್ಯಾಲರಿ ಖಂಡಿತ ತಗೋತೀವಿ, ಯಾಕೆಂದ್ರೆ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಸ್ಟಾಫ್ ಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ ತಗೊಳ್ತೀವಿ. ಸ್ಟಾಫ್ ಸ್ಯಾಲರಿ 120,000 rupees ತಗೊಳ್ತೀವಿ. ಅಲ್ಲಿಗೆ ಎಲ್ಲ ಪಾಯಿಂಟ್ಸ್ ಮುಗಿದು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಇದೆ. ಅಂದ್ರೆ ಈ ವರ್ಷ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟು ಕ್ಲೋಸಿಂಗ್ ಇದೆ ಅಂತ ನೋಡ್ತೀವಿ. ಅದು ಯಾವುದೇ ಕಾರಣಕ್ಕೂ ಇನ್ಕಮ್ ಆಗಲ್ಲ, ಯಾಕಂದ್ರೆ ಈ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ನೆಕ್ಸ್ಟ್ ಇಯರ್ ಏನಾಗುತ್ತೆ ಓಪನಿಂಗ್ ಆಗುತ್ತೆ. ಸೊ ಇಲ್ಲಿ ಇಷ್ಟು ಇನ್ಕಮ್ಸ್, ಇಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಫಸ್ಟ್ ಇನ್ಕಮ್ಸ್ ಎಷ್ಟಿದೆ ಟೋಟಲ್ ಮಾಡ. ಇನ್ಕಮ್ಸ್ ಟೋಟಲ್ ಬಂದು 5,15,000 ಇದೆ. ಟೋಟಲ್ ಎಕ್ಸ್ಪೆನ್ಸಸ್ ಮಾಡಿದ್ರೆ 4,13,750 rupees ಟೋಟಲ್ ಎಕ್ಸ್ಪೆನ್ಸಸ್ ಇದೆ. ಅಲ್ಲಿಗೆ ಈ ಟೋಟಲ್ ಇನ್ಕಮ್ ಅಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ
11 ಅಲ್ಲಿ 100 ಸಾರಿ 0 1 1,250 rupees. ಇದನ್ನ ನಾನೇನಂತ ಬರೀಬೋದು, ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಹೇಳಿ ಕರಿ. ಸೊ ಈ ಚಾಪ್ಟರ್ಗೆ ನಮಗೆ ಏನೇನು ಅರ್ಥ ಮಾಡ್ಕೊಂಡ್ರೆ ತುಂಬಾ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಕನ್ಸಲ್ಟೇಷನ್ ಫೀಸು ಮತ್ತೆ ರೆಂಟ್ ಆಫ್ ಕ್ಲಿನಿಕ್ಕು. ಇಲ್ಲಿ ರೆಂಟ್ ಆಫ್ ಕ್ಲಿನಿಕ್ಕು ಲಾಸ್ಟ್ ಇಯರ್ಗೆ ಕೊಟ್ಟಿದ್ದಾನೆ, ಈ ಇಯರ್ಗೆ ಕೊಟ್ಟಿದ್ದಾನೆ, ನಾವೆರಡು ಸೇರಿಸಿ ತಗೊಂಡಿದ್ದೀವಿ. ಕಾರಣ ಏನೋ, ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಂದ್ರೆ ಕ್ಯಾಶ್ ಬುಕ್ ಕೊಟ್ಟಿದ್ದಾಗ ಓಕೆನಾ ಪೇಮೆಂಟ್, ಅದು ಯಾವ ವರ್ಷ ಪೇಮೆಂಟ್, ಈ ವರ್ಷ ಪೇಮೆಂಟ್ ಆಗಿದೆಯಾ ಎಷ್ಟಾಗಿದೆ ಅಷ್ಟೇ ತಗೊಳ್ತೀವಿ. ಅದು ಯಾವ ವರ್ಷದ್ದು ಅಂತ ನೋಡೋದು, ಅದು ಲಾಸ್ಟ್ ಇಯರ್ದಾದ್ರೂ ಆಗಿರ್ಲಿ, ಈ ವರ್ಷದಾದ್ರೂ ಆಗಿರ್ಲಿ, ನೆಕ್ಸ್ಟ್ ಇಯರ್ದಾದ್ರೂ ಆಗಿರ್ಲಿ. ಅದೇ ತರ ಇನ್ಕಮ್ ಕೂಡ ಅಷ್ಟೇ, ಇನ್ಕಮ್ ರಿಸೀವ್ ಆಗಿದ್ಯಾ, ಆಕ್ಚುಯಲ್ ಆಗಿ ಬಂದಿದ್ಯಾ, ಬಂದಿದ್ರೆ ತಗೊಂಡ್ಬಿಡ್ತೀವಿ, ಅದು ಯಾವ ವರ್ಷದಾದ್ರೂ ಆಗಿದೆ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಈ ಪ್ರಾಬ್ಲಮ್ ಅಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕಾರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಕಾರ್ ಆಸ್ ಆನ್ 31st March ಅಂತ ಹೇಳಿ 1 lakh ಕೊಟ್ಟಿದ್ದಾನೆ, ಅದು ಓಲ್ಡ್ ಕಾರ್. ಇನ್ನೊಂದು ರೆಸಿಸ್ಟೆಂಟ್ ಪೇಮೆಂಟ್ಸ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಪರ್ಚೇಸ್ ಆಫ್ ಕಾರ್ ಅಂತ ಹೇಳಿ 1,50,000 ಕೊಟ್ಟಿದ್ದಾನೆ. ಇಟ್ಸ್ ಎ ನ್ಯೂ ಕಾರ್ ಇಸ್ ಪರ್ಚೇಸ್, ಸೊ ಅದನ್ನು ಕೂಡ ನಾವು 60% ಅಂತ ತಗೊಳ್ತೀವಿ. ಇನ್ನು ಕಾರ್ ಎಕ್ಸ್ಪೆನ್ಸಸ್, ಸೊ ಕಾರ್ ನ ನಾವು ಡಿಪ್ರಿಸಿಯೇಷನ್ 60% ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಎಕ್ಸ್ಪೆನ್ಸಸ್ ಕೂಡ 60% ಪ್ರೊಫೆಷನಲ್ ಪರ್ಪಸ್ ಗೆ ಎಷ್ಟು ಯೂಸ್ ಮಾಡಿದ್ದಾನೆ ಅಷ್ಟು ಮಾತ್ರ ತಗೊಳ್ತೀವಿ. ಅಲ್ಲಿಗೆ ಟೋಟಲ್ ಇನ್ಕಮ್ಸ್, ಟೋಟಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಸೊ ದಿಸ್ ಇಸ್ ದ ಇನ್ಕಮ್ ಫ್ರಮ್ ಪ್ರೊಫೆಷನ್. ದಿಸ್ ಇಸ್ 2017 ಕ್ವಶನ್, 2017 ಕ್ವಶನ್ ಪೇಪರ್ ಫಾರ್ 14 March. ತುಂಬಾ ಈಸಿ ಆಗಿದೆ, ಈಸಿಯಾಗಿ ಕಲ್ತ್ಕೊಳ್ಬಹುದು. ಕನ್ಫ್ಯೂಸ್ ಪಾಯಿಂಟ್ ಇದಾವೆ ಇಲ್ಲ ಅಂತ ಹೇಳ್ತಾರಲ್ಲ, ಬಟ್ ಒಂದ್ ಸ್ವಲ್ಪ ಕ್ಲಾರಿಫೈ ಕ್ಲೀನ್ ಆಗಿ ಒಂದ್ಸರಿ ಕ್ವಶನ್ ಅನ್ನು ಓದುತ್ತೆ, ಎರಡು ಮೂರು ಸರಿ ಅಡ್ಜಸ್ಟ್ಮೆಂಟ್ಸ್ ಓದಿ. ಯಾಕೆಂದ್ರೆ ಎರಡು ಅಡ್ಜಸ್ಟ್ಮೆಂಟ್ ಡ್ಯೂ ಡ್ಯೂ ಅಂತ ಇದೆ, ವಿಸಿಟಿಂಗ್ ಫೀ ಡ್ಯೂ ಅಂತ ಇದೆ, ಮತ್ತೆ ಕನ್ಸಲ್ಟೇಷನ್ ಫೀ ಡ್ಯೂ ಅಂತಾನು ಇದೆ, ನಾಟ್ ರಿಸೀವ್ಡ್ ಅಂತ ಇದೆ. ಅವೆರಡು ಅಡ್ಜಸ್ಟ್ಮೆಂಟ್ ನ ಇಗ್ನೋರ್ ಮಾಡಿದ್ವಿ. ಕಾರಣ ಏನು ಅಂದ್ರೆ, ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ತಗೊಳ್ಬೇಕಾದ್ರೆ ಕ್ಯಾಶ್ ಬುಕ್ ಕೊಟ್ಟಿದ್ದಾಗ, ರೆಸಿಸ್ಟೆಂಟ್ ಪೇಮೆಂಟ್ಸ್ ಕೊಟ್ಟಿದ್ದಾಗ, ವಿ ವಿಲ್ ಕನ್ಸಿಡರ್ ಓನ್ಲಿ ಸಚ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಆಕ್ಚುಲಿ ರಿಸೀವ್ಡ್ ಅಂಡ್ ಪೇಡ್. ರಿಸೀವ್ ಆಗಿರ್ಬೇಕು, ಪೇಮೆಂಟ್ ಆಗಿರ್ಬೇಕು ಅಂತ ಮಾತ್ರನೇ ತಗೋತೀವಿ. ಯಾವುದೇ ಎಕ್ಸ್ಪೆನ್ಸಸ್ ಆಗಲಿ ಇನ್ಕಮ್ಸ್ ಆಗಲಿ ಡ್ಯೂ ಇರ್ತಕ್ಕಂಥವ್ರನ್ನ ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ತಗೊಳ್ಳೋದಿಲ್ಲ. ಓಕೆನಾ, ಕ್ಲಿಯರ್? ಥ್ಯಾಂಕ್ ಯು.